ಬುದ್ಧನ ಬಗ್ಗೆ ಒಂದು ನಾಟಕ ಬರೆದಿದ್ರು. ಇದೇ ಕಂಠೀರವ ಸ್ಟೇಡಿಯಂನಲ್ಲಿ ಮೂರು ಕಡೆ ಸ್ಟೇಜ್ ಹಾಕಿ ಆನ್ ಸ್ಟೇಜ್ ಅಲ್ಲಿ ಕುದುರೆಗಳನ್ನೆಲ್ಲ ತಂದುಬಿಟ್ಟಿದ್ರು. ಆಗ್ಲೇ ತುಂಬಾನೇ ಒಳ್ಳೆ ಹೆಸರು ಬಂದ್ಬಿಡ್ತು ಅದಕ್ಕೆ. ಈ ಕುವೆಂಪು ನಾಟಕ ಚಕ್ರೋತ್ಸವ ಅಂತ ಒಂದಾಯ್ತು. ಅವು ಯಾವ್ದು ಮಾಡುವಂದ್ರೆ ಬೊಮ್ಮನಹಳ್ಳಿ ಕೇಂದ್ರ ಜೋಗಿ ತಗೊಂಡು ಗೋಪಿನಾಥ್ ಆದ್ರು ಪ್ರಭಾಸೀಶ್ವರಕ್ಕೆ ಅಲ್ಲಿ ಟಿಕೆಟ್ ಹಾಕಿ ಅನಾಕೃಷ್ಣರೇ ಅವತ್ತು ಚೀಫ್ ಗೆಸ್ಟ್ ಆಗಿದ್ರು. ಯಾವ್ದಾವುದೋ ಸೀಟ್ಗಳ ಕಡೆ ಎಲ್ಲ ಇಲಿಗಳು ಕೂಡಿಸ್ಬಿಟ್ಟಿದ್ರು ಬೇರೆ 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 ಕಡೆಗೆ. ನಮಸ್ಕಾರ ಹಾಗೂ ಸ್ವಾಗತ ಲೀಲಾಜಾಲ ವೀಕ್ಷಕರಿಗೆ. ಇವತ್ತೊಂದು ಅತ್ಯಂತ ಅಪರೂಪದ ಅದ್ಭುತವಾದಂತಹ ಹಾಗೂ ಕಲಾತ್ಮಕವಾದಂತಹ ಪಯಣ ಸಿಗುತ್ತೆ. ತಾವೆಲ್ಲರೂ ಕೂಡ ಬಹುಮಟ್ಟಿಗೆ ಈ ಪ್ರಭಾತ್ ಅನ್ನೋ ಸಂಸ್ಥೆಯ ಹೆಸರನ್ನು ಕೇಳಿರಬಹುದು. ಬಹುಶಃ ನಾನು ನೋಡ್ತಾ ಇರೋ ಹಾಗೆ ನಮ್ಮ ಕರ್ನಾಟಕದ ಅದರಲ್ಲೂ ಬೆಂಗಳೂರು ನಗರದ ಈ ಕಲಾಯಾನ ಯಾವುದಿದೆ, ಸಾಂಸ್ಕೃತಿಕವಾದಂತಹ ಪಾರಂಪರಿಕವಾದಂತಹ ಒಂದು ಪ್ರಯಾಣ, ಅದರೊಡನೆ ಒಂದು ಅವಿನಾಭಾವದಿಂದ ಬೆಸೆದುಕೊಂಡಿರೋವಂತಹ ಅಪರೂಪದ ಕಲಾ ಸಂಸ್ಥೆ ಅಂತ ಹೇಳಿದ್ರೆ ಅದು ಪ್ರಭಾತ್. ಪ್ರಭಾತನ್ನು ಕಾಣದೇ ಇರೋವಂತಹ ಯಾವ ನಾಟಕ ಸಂಸ್ಥೆನೂ ಇಲ್ಲ, ಯಾವ ಕಲಾವಿದರೂ ಇಲ್ಲ, ಯಾವ ನೃತ್ಯಗಾರರು ಇಲ್ಲ, ಎಲ್ಲರಿಗೂ ಕೂಡ ಪ್ರಭಾತ್ ಪರಿಚಿತವಾಗಿದೆ. ಯಾಕೆ ಅಂತ ಹೇಳಿದ್ರೆ ಅವರು ಸ್ವತಃ ಕಲಾವಿದರು, ನೃತ್ಯವನ್ನು ಅವರೇ ಸ್ವತಃ ಮಾಡುವಂಥವರು, ಜೊತೆಗೆ ಎಲ್ಲ ನೃತ್ಯಗಾರರಿಗೂ ಕೂಡ ಒಂದಲ್ಲ ಒಂದು ವಿಧದಲ್ಲಿ ತಮ್ಮ ಸಹಾಯ ಹಸ್ತವನ್ನು ಚಾಚುವಂಥವರು, ಜೊತೆಗೆ ನಾಟಕಗಳನ್ನು ಮಾಡಿಸ್ತಾ ಇದ್ದಂಥವರು. ಹೀಗೆ ಪ್ರಭಾತ್ ಅನ್ನೋದು ಒಂದು ಸಂಸ್ಥೆ ಇದು. ಆದರೆ ಈ ಸಂಸ್ಥೆಯನ್ನು ನಡೆಸುವಂತಹ ವ್ಯಕ್ತಿಗಳಿದ್ದಾರಲ್ಲ ಆ ಸಂಸ್ಥೆಯ ಒಳಗಡೆ, ಅವರು ಅಪರೂಪದ ವ್ಯಕ್ತಿಗಳು. ಪ್ರತಿಯೊಬ್ಬರೂ ಕೂಡ ವಿದ್ವಾಂಸರು, ಕಲಾವಿದರು, ಪರಂಪರೆಯಲ್ಲಿ ಸಂಪೂರ್ಣ ನಿಷ್ಠಾವಂತರಾಗಿ ಅದ್ಭುತವಾದಂತಹ ರೀತಿಯಲ್ಲಿ ಅವತ್ತಿನಿಂದ ಇವತ್ತಿನವರೆಗೂ ಅದನ್ನು ನಡೆಸ್ಕೊಂಡ್ಬರ್ತಾ ಇದ್ದಾರೆ. ಇವತ್ತು ಅಂಥ ಒಂದು ಅಪರೂಪದ ಪರಂಪರೆಗೆ ಸೇರಿದಂತಹ ಬೆಂಗಳೂರಿನ ಹೆಮ್ಮೆ ಅಂತ ಹೇಳಬಹುದಾದಂತಹ ಈ ಪ್ರಭಾತರ ಕಲಾವಿದರ ಪ್ರಭಾತ್ ಸಂಸ್ಥೆಯ ಒಬ್ಬರು ಆಚಾರ್ಯ ರಾಘವೇಂದ್ರ ಜೆ ಪ್ರಭಾತ್ ಇವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಎಷ್ಟು ಅದ್ಭುತವಾದಂತಹ ಒಂದು ಅವಕಾಶ ಎಲ್ಲ ಇದ್ವು. ಮೊದಲನೇದಾಗಿ ರಾಘವೇಂದ್ರ ಪ್ರಭಾತ್ ಅವರನ್ನು ಬರಮಾಡಿಕೊಂಡು ಮುಂದೆ ಈ ಪ್ರಭಾತ್ ಈ ಮಹಾಸಂಸ್ಥೆ ಇದೆಯಲ್ಲ, ಈ ಕಲಾ ಸಂಸ್ಥೆ, ಇದರ ಯಾನ ಹೇಗೆ ನಡೆದಿದೆ ಅವತ್ತಿಂದ ಇವತ್ತಿನವರೆಗೂ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅದು ಸ್ವಲ್ಪ ಅಂತ ಹೇಳ್ತಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಅದು ಒಂದು ಮಹಾಯಾನ, ಸುಮಾರು 100 ವರ್ಷದಿಂದ ನಡ್ಕೊಂಡು ಬರ್ತಾ ಇರುವಂಥದ್ದು. ಎಲ್ಲವನ್ನು ಕೂಡ 1 ಗಂಟೆ 2 ಗಂಟೆಯಲ್ಲಿ ಪೂರ್ತಿ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಈ ಪ್ರಭಾತ್ ಸಂಸ್ಥೆಯ ವಿಚಾರವನ್ನು ತಿಳ್ಕೊಂಡು ಹಂಚಿಕೊಂಡು ಊಟ ಮಾಡೋಣ, ಸವಿಯನ್ನು ಅನುಭವಿಸೋಣ ಅನ್ನೋ ದೃಷ್ಟಿಯಿಂದ ಮೊದಲಿಗೆ ಪ್ರಭಾತ್ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ ರಾಘವೇಂದ್ರ ಅವರಿಗೆ. ರಾಘವೇಂದ್ರ ಬರೀ ಪ್ರಭಾತ್ ಸಂಸ್ಥೆಯ ಒಬ್ಬ ಒಂದು ಕುಡಿ ಅಷ್ಟೇ ಅಲ್ಲ, ನನಗೆ ಅತ್ಯಂತ ಆತ್ಮೀಯ ಮಿತ್ರರು. ನಾವು ನಿತ್ಯ ನಿರಂತರವಾಗಿ ಮಾತಾಡ್ತಾ ಇರ್ತೀವಿ, ಜಗಳ ಆಡ್ತಾ ಇರ್ತೀವಿ, ಒಬ್ಬರೊಡನೆ ಒಬ್ಬರು ವಿಷಯಗಳನ್ನು ಹಂಚಿಕೊಂಡು ಕೋಲಾಹಲ ನಡೀತಾನೇ ಇರುತ್ತೆ. ಇವತ್ತು ಸ್ಟುಡಿಯೋಗೆ ಬಂದಿದ್ದಾರೆ. ಮೊದಲು ರಾಘವೇಂದ್ರ ಅವ್ರಿಗೆ ಸ್ವಾಗತವನ್ನು ಹೇಳ್ತಾ ಇದ್ದೀನಿ. ಅವರು ಇವತ್ತಿಗೂ ಕೂಡ ಒಂದು ನೃತ್ಯ ಸಂಸ್ಥೆಯನ್ನು ನಡೆಸ್ತಾ ಬಂದಿದ್ದಾರೆ. ಅಂದರೆ ಪ್ರಭಾತಿನ ಎಲ್ಲರೂ ಕೂಡ, ಅಂದರೆ ಇವತ್ತು ತಾತನ ಕಾಲದಿಂದ ನಡ್ಕೊಂಡು ಬಂದಿರೋವಂಥ ಸಂಸ್ಥೆ ಆಗಿರೋದ್ರಿಂದ ಇದು ಮೊಮ್ಮಕ್ಕಳು ಎಲ್ಲರೂ ಕೂಡ ಒಂದಲ್ಲ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಪ್ರಭಾತ್ ಇವರು ನಮ್ಮ ರಾಘವೇಂದ್ರ ಕೂಡ ಅಂಥ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಅದರಿಂದ ಅದು ನಿರಂತರವಾಗಿದೆ, ಅನುಸ್ಯೂತವಾಗಿದೆ ಅವರಿಗೆ ಆ ಅನುಭವ. ಅದರ ಬಗ್ಗೆ ಕೇಳೋಣ. ಮೊದಲು ಪ್ರಭಾತ್ ಪರಿಚಯ ಮಾಡಿಕೊಡಿ ರಾಘವೇಂದ್ರ. ಪ್ರಭಾತ್ ಅನ್ನೋ ಸಂಸ್ಥೆ ಇದು ಎಲ್ಲರಿಗೂ ಗೊತ್ತಿದೆ, ಆದರೆ ಅದರ ಸುದೀರ್ಘವಾದಂಥ ಹಿನ್ನೆಲೆ, ಅದರ ಸತ್ವ ಬಹುಜನಕ್ಕೆ ಗೊತ್ತಿರೋದಿಲ್ಲ. ಅಲ್ಲೊಂದು ಇಲ್ಲೊಂದು ನಾಟಕ ಇದನ್ನು ನೋಡಿರ್ಬೋದು. ಈಗ ನನ್ನಂಥವರು ಅವತ್ತಿಂದ ಇವತ್ತಿನವರೆಗೂ ನೋಡ್ಕೊಂಡು ಬಂದಿದ್ದೀವಿ. ಮೊನ್ನೆ ನಿಮ್ಮ ಈ ಮಹಾಭಾರತವನ್ನು ಕುರಿತು ಆ 18 ದಿನಗಳು ಅದನ್ನು ನೋಡಿದಾಗ ನನಗೆ ಪರಮಾದ್ಭುತ ಅಂತ ಅನ್ನಿಸ್ಬಿಡ್ತು. ನಿಮ್ಮ ಪ್ರಭಾತ್ ಸಂಸ್ಥೆಯ ಯಾವೊಂದು ಕಲೆಯ ಔನ್ನತ್ಯ ಇದೆ, ಆ ಪರಂಪರೆಯ ಸತ್ವ ಇದೆ, ಈ ಮಹಾಕಾವ್ಯಗಳ ಒಂದು ಅತ್ಯದ್ಭುತವಾದಂತಹ ಕಥಾ ಪ್ರಸಂಗಗಳಿದೆ, ಅದೆಲ್ಲವನ್ನು ಸೇರಿಸಿ ಆಧುನಿಕವಾದಂತಹ ಅನೇಕ ಈ ಟೆಕ್ನಾಲಜಿ ಅಂತೇನಿದೆ ಅದೆಲ್ಲದರ ಒಂದು ಸಮಗ್ರ ರೂಪದಲ್ಲಿ ಸಂಪೂರ್ಣ ಅನುಭೂತಿ ಬರೋ ಹಾಗೆ, ಕಲಾನುಭೂತಿ ಬರೋ ಹಾಗೆ ಪ್ರೆಸೆಂಟ್ ಮಾಡಿದ್ರಿ. ಬಹಳ ಚೆನ್ನಾಗಿತ್ತು ಅದು. ಆ ಹಿನ್ನೆಲೆಯಲ್ಲಿ ಕೇಳ್ತಾ ಇದ್ದೀನಿ, ಈ ರೀತಿ ಮೊಮ್ಮಕ್ಕಳ ಕಾಲಕ್ಕೆ ಮರಿಮಕ್ಕಳ ಕಾಲಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೊಂದು ದೊಡ್ಡ ಹಿನ್ನೆಲೆ ಇದೆ. ಅದರಿಂದ ಅಲ್ಲಿಂದನೇ ಶುರು ಮಾಡೋಣ. ಇದೊಂದು ಮಹಾವೃಕ್ಷ, ಈ ಮಹಾವೃಕ್ಷ ಹೇಗೆ ಆರಂಭ ಆಯಿತು, ಯಾರು ಅದಕ್ಕೆ ಮೂಲ ಪುರುಷರು ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿ.
ಒಂದು ಮಟ್ಟಕ್ಕೆ ಪ್ರಭಾಸ್ ಸಂಸ್ಥೆ ಬಗ್ಗೆ ಹೇಳಬೇಕು ಅಂದರೆ, ಇದು 1930 ಗುರುರಾಜ ಸಂಗೀತ ಮತ್ತು ನಾಟಕ ಮಂಡಳಿ ಅಂಥೇಳಿ ಅದು ಆರಂಭ ಆಯ್ತದು. ಅಲ್ಲಿನ ಸಂಗೀತ ಮತ್ತು ನೃತ್ಯ ಜೊತೆಗೆ ಇದು ಯಾವುದು ಈ ನಮ್ಮ ಕ್ರೀಡೆಗಳು ಅದರ ಜೊತೆಗೆ ನಾಟಕಗಳನ್ನು ಆಡೋದು ಎಲ್ಲ ಕಡೆಗೆ ಈ ಸಂಗೀತದ ಆರ್ಕೆಸ್ಟ್ರಾ ಅಂತ ಏನು ಹೇಳ್ತಾರೆ, ಕ್ಲಾಸಿಕಲ್ ಆರ್ಕೆಸ್ಟ್ರಾ, ಆ ಆರ್ಕೆಸ್ಟ್ರಾವನ್ನು ಇಡೀ ಕುಟುಂಬದವರೇ ಸೇರಿ ಆರ್ಕೆಸ್ಟ್ರಾವನ್ನು ಕ್ರಿಯೇಟ್ ಮಾಡಿ ಎಲ್ಲ ಕಡೆಗೆ ಒಂದು ಶಾಸ್ತ್ರೀಯವಾದ ಒಂದು ಪರಿಸರವನ್ನು ಬೆಳೆಸಬೇಕು ಅಂತ ಹೊರಟಂಥ ಒಂದು ಸಂಸ್ಥೆ ಅದು. ಆಗ ಅದಕ್ಕೆ ಕಾರಣ, ಮೂಲ ಕಾರಣ ಏನು ಅಂದರೆ ನಮ್ಮ ಸ್ವಾತಂತ್ರ್ಯ ಹೋರಾಟವೇ. ಸ್ವಾತಂತ್ರ್ಯದ ಹೋರಾಟದ ಕಿಚ್ಚು 1930 ಸರೌಂಡಿಂಗಲ್ಲಿ ತುಂಬ ಇತ್ತದು. ಅದು ಎಲ್ಲರೂ ಧುಮುಕಿದ್ರು ಅದಕ್ಕಾಗ. ಅವರು ಶ್ರೀಮಂತರು ಬಡವರು ಅಂತಿಲ್ಲದೆ ಓದು ಬರಹನೂ ಬಿಟ್ಟು ತಮಗೆ ತಿಳಿದಂತೆ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ್ರು. ಆ ಸಂದರ್ಭದಲ್ಲಿ ಕಲಾವಿದರು ಕೊಡುಗೆ ತುಂಬ ದೊಡ್ಡದಾಗಿದೆ. ಅಂದರೆ ಹೆಚ್ಚಾಗ ಸಿನಿಮಾಗಳು ನಾಟಕಗಳು ಕಡಿಮೆ ಇತ್ತು, ಹೆಚ್ಚು ಇರ್ತಿಲ್ಲ ವೃತ್ತಿರಂಗ ಭೂಮಿ. ಅದು ಬಿಟ್ಟರೆ ಎಲ್ಲ ಕಡೆಗೆ ಆ ಕಲೆ ಪಸರಿಸುವಂಥ ರೀತಿ ಇರಲಿಲ್ಲ. ಆಗಿನ ಸುಮಾರು 1910 to 1945 ಒಳಗಡೆಗೆ ಹೆಚ್ಚಾಗಿ ಇದ್ದಿದ್ದು ಮಠಗಳು ದೇವಸ್ಥಾನಗಳ ಆವರಣಗಳು, ಅಲ್ಲಿ ಹೆಚ್ಚಾಗಿ ಅಲ್ಲಿ ಜಾಸ್ತಿ ನಡೀತಾ ಇದ್ದ ಹರಿಕಥೆಗಳು. ಹಾಗಾಗಿ ಹರಿಕಥೆ ಮಾತ್ರ ಹೆಚ್ಚಾಗಿ ಜನ ತುಂಬ ಜನ ಸೇರೋರು, 1000+ ಸೇರಿ ಹರಿಕಥೆಯನ್ನು ಬಹಳ ಸಂತೋಷ ಪಡೋರು. ಈ ಹರಿಕಥೆಯಿಂದ ಈ ಪರಂಪರೆ ಆರಂಭ ಆಯಿತು ಅಂತ ಹೇಳ್ಬೋದು. ಯಾಕೆಂದರೆ ಈ ಹರಿಕಥೆ ಪರಂಪರೆ ನಮ್ಮ ತಾತನಿಂದನೇ ಆರಂಭ ಆಯಿತು ಅಂತಲೂ ಹೇಳ್ಬೋದು. ಬೇರೆ ರೀತಿಯ ಪರಂಪರೆ, ಆದರೆ ಅದಕ್ಕೊಂದು ಹಿನ್ನೆಲೆ ಇದೆ, ತುಂಬ ದೊಡ್ಡ ಹಿನ್ನೆಲೆ ಇದೆ. ವೆಂಕಣ್ಣ ದಾಸರು ಅಂಥೇಳಿ ನನ್ನ ತಾತವರು, ಅಜ್ಜಿಯವ್ರು ಭಾಗೀರಥಮ್ಮ ಅಂಥೇಳಿ, ಇವರಿಬ್ಬರು ಬಂದಿದ್ದು ಒಂದು ವ್ಯಾಸ ಹರಿದಾಸ ಪರಂಪರೆಯಲ್ಲಿ. ವ್ಯಾಸ ಹರಿದಾಸ ಪರಂಪರೆಯ ಶ್ರೇಷ್ಠತೆ ಏನು ಅಂದರೆ, ಅದರ ವೈಶಿಷ್ಟ್ಯ, ಅಲ್ಲಿ ಅಧ್ಯಾತ್ಮದ ಒಂದು ತುಡಿತದಿಂದ ಆಧ್ಯಾತ್ಮಿಕವಾಗಿ ಏನು ಬೆಳೆಸಬೇಕು, ಎಲಿವೇಟ್ ಆಗಬೇಕು ಅನ್ನೋ ವಿಚಾರ ಏನಿತ್ತು, ಅದಕ್ಕೆ ಯಾವ ರೀತಿ ತತ್ವವನ್ನು ಸಾಹಿತ್ಯ ತತ್ವದ ಪ್ರತಿಪಾದನೆ ಆಗ್ಬೋದು, ಸಂಗೀತ ಆಗ್ಬೋದು, ನೃತ್ಯ ಆಗ್ಬೋದು, ನಾಟಕ ಆಗ್ಬೋದು, ಗಮಕ ಆಗ್ಬೋದು, ನಾಟಕೀಯ ಅಂಶಗಳಾಗ್ಬೋದು, ಇದರದೆಲ್ಲ ಸೇರುವ ಒಂದು ಸಂಯೋಜನೆ ಇದ್ದಂಥ ಒಂದು ತಾಯಿಯ ಕಲೆ ಅಥವಾ ತವರೆ ಅಂತ ಹೇಳ್ಬೋದು. ಇವತ್ತೇನು ನಾವು ಭಾರತೀಯ ನೃತ್ಯ ಕ್ಷೇತ್ರದಲ್ಲಿ ಒಂದು 7 ಪ್ರಮುಖವಾದಂಥ ಶಾಸ್ತ್ರೀಯ ನೃತ್ಯ ಪರಂಪರೆ ಇದೆ. ಭರತನಾಟ್ಯ, ಕಥಕ್, ಕಥಕ್ಕಳಿ, ಮಣಿಪುರಿ ಮತ್ತು ಮೋಹಿನಿಯಾಟ್ಟಮು, ಮತ್ತು ಇದು ಅದು ಕಥಕ್ಕು ಇದು ಕೂಡ ಇದೆ, ಒಡಿಸ್ಸಿ ಕೂಡ ಇದೆ, ಹಾಗೆ ಕೂಚಿಪುಡಿ ಇದೆ. ಈ 7 to 8 ಏನು ಶಾಸ್ತ್ರೀಯ ಪರಂಪರೆ ನಮಗೆ ಬಂದಿದೆ ಭಾರತಕ್ಕೆ, ಅದಷ್ಟು ಪರಂಪರೆ ಹೊರಟಿರೋದೆ ಇಡೀ ಭಾರತೀಯ ಸಾಂಸ್ಕೃತಿಕ ಪರಂಪರೆಯನ್ನು, ಆಧ್ಯಾತ್ಮಿಕ ಪರಂಪರೆಯನ್ನು ಮತ್ತು ಅದರ ಮೂಲಕ ಉಪಾಸನೆ ಮಾಡೋದು. ಈ ಉಪಾಸನೆ ನಾನಾ ರೀತಿ ಇದೆ, ಯೋಗದ ಮೂಲಕ ಮಾಡೋದು, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ ಈ ಥರಗಳೆಲ್ಲ ಇಟ್ಕೊಂಡು ಒಂದು ವಿಧಿ. ಅದು ಹೆಲ್ತ್ಗೂ ಆಗೋದು, ಆರೋಗ್ಯಕ್ಕೂ ಆಗೋದು, ಅದು ಆಧ್ಯಾತ್ಮಿಕಕ್ಕೂ ಆಗೋದು, ಆಧ್ಯಾತ್ಮದ ಎಲಿವೇಷನ್ಗೆ ಆಗೋದು. ಹಾಗಾಗಿ ಅದನ್ನು ಬಳಸಿಕೊಂಡು ಯಾವ ರೀತಿಯಲ್ಲಿ ನಾವು ಈ ಸಂಯೋಜನೆ ಮಾಡಿದ್ರೆ ಒಂದು ರೂಪ ಬರುತ್ತೆ ಅನ್ನೋದು ಗೊತ್ತಾಗಿದ್ದು ಹರಿಕಥೆಯಿಂದ. ಹಾಗಾಗಿ ಹರಿಕಥೆನೇ ಈ ಎಲ್ಲ ನೃತ್ಯ ಪರಂಪರೆಗಳಿಗೆ ತಾಯಿ ತವರಿನ ಮನೆ ಅಂತ ಹೇಳ್ಬೋದು. ಅದನ್ನು ಎಲ್ಲ ನೃತ್ಯದ ಪಟುಗಳು ಕೂಡ ಅದನ್ನು ಸ್ಮರಣೆ ಮಾಡ್ತಾರೆ. ನಾನು ಕಲ್ತಿರೋ ನೃತ್ಯ ಇದೆಯಲ್ಲ, ಇದಕ್ಕೆ ತವರು ತಾಯಿ ಹರಿಕಥೆ ಅಂತಲೇ ಹೇಳ್ತಾರೆ. ಅದು ಕಥಕ್ಕಲ್ಲೂ ಹೇಳ್ತಾರೆ, ಕಥಕ್ಕನ್ನು ಅದರಲ್ಲೇ ಕತೆ ಅಂತಿದೆ, ಕಥಕ್ಕಳಿಲೂ ಅದೇ ಇದೆ. ಹಾಗೆ ಒಡಿಸಿಲಂತೂ ತುಂಬ ಜಾಸ್ತಿ ಅದು, ಒಡಿಸಿ ಮಣಿಪುರಿಯಲ್ಲ. ಕೃಷ್ಣ ಭಕ್ತಿಯನ್ನೇ ಹೇಳುವಂಥ ಫಾರಮ್ಸ್ಗಳದು, ಅದು ಒಡಿಸಾದಲ್ಲಿ ಜಗನ್ನಾಥ ಪುರಿ ಜಗನ್ನಾಥ ಗೋವಿಂದನೇ ಅಲ್ಲಿ ಗೀತ ಗೋವಿಂದ ಆರಂಭ ಆಗು. ಆಮೇಲೆ ಮಣಿಪುರ ಕೂಡ ಹಾಗೆ ತುಂಬ ಕೊಡುಗೆ ಇದೆ. ಕೃಷ್ಣ ಭಕ್ತಿ ಒಂದು ಈ ಭಕ್ತಿಯ ಮೂಮೆಂಟ್ ಏನಿದೆಯಲ್ಲ, ಇದ್ರ ಬಗ್ಗೆ ಒಂದು 2 ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮದು ತಮಗೆ ತಿಳಿದಾಗೆ ಅಖಂಡ ಭಾರತದಲ್ಲಿ 400-500 ಚಿಕ್ಕ ಚಿಕ್ಕದು ದೊಡ್ಡ ದೊಡ್ಡ ಸಾಮ್ರಾಜ್ಯಗಳಿತ್ತು. ಆ ಸಾಮ್ರಾಜ್ಯಗಳ ಸಂದರ್ಭದಲ್ಲಿ ಯಾರೇ ಇನ್ವೇಡ್ ಮಾಡಿದ್ರು ಕೂಡ ಅವನಿಗಿದ್ದಷ್ಟಂಥ ಆರ್ಮಿ ಏನಿದೆ, ಆ ಆರ್ಮಿಯಿಂದ ಎಷ್ಟೋ ಸರಿ ಹೋರಾಟ ಮಾಡೋಕ್ಕಾಗದಿದ್ದಾಗ ಆ ಸಂದರ್ಭದಲ್ಲಿ, ಇದ್ರಲ್ಲಿ ವಿಶೇಷವಾಗಿ 15 ಅಂತ ಹೇಳ್ಬೋದು ನಾನು, 14-15 ಆಮೇಲಿಂದು ಆಗ್ಬೋದು ಅಥವಾ ಮುಂಚಿಂದು ಆಗ್ಬೋದು, ಅಲ್ಲಿ ಯಾವ ಯಾವ ಶಕ್ತಿಯಿಂದ ಇಡೀ ರಾಜ್ಯ ಇನ್ವೇಡರ್ಸ್ನ ಶಕ್ತಿಯಿಂದ ಹೋರಾಟ ಮಾಡಿ ಸೋಲ್ತಾ ಇದ್ರು, ಗೆಲ್ತಾ ಇದ್ರು, ಎರಡೂ ಇತ್ತು. ಆದರೆ ಆ ಸಂದರ್ಭದಲ್ಲಿ ನಿಂತವರು ಶಕ್ತಿಗಿಂತ ಹೆಚ್ಚು ಭಕ್ತಿ. ಹಾಗಾಗಿ ಭಾರತದ ಮೂಲೆ ಮೂಲೆಗಳಲ್ಲಿ ಭಕ್ತಿ ಪಂಥ ಆರಂಭ ಆಯಿತು. ಒಂದು ಕಾಲದಲ್ಲಿ ಆಧ್ಯಾತ್ಮಿಕದ ಉಪಾಸನೆಗಾಗಿ ಆರಂಭ ಮಾಡಿದ್ದು ನಾನು ಹೇಳಿದೆ. ಉತ್ತರ ಭಾರತದಲ್ಲಿ ತುಳಸಿದಾಸರಾಗ್ಬೋದು,
ಈ ಕಡೆಗೆ ವಲ್ಲಭಾಚಾರ್ಯರು ಮೀರಾಬಾಯಿ ಆಗ್ಬೋದು, ಆ ಕಡೆ ಚೈತನ್ಯ ಮಹಾಪ್ರಭುಗಳಾಗ್ಬೋದು, ಇಲ್ಲಿ ಪುರಂದರದಾಸರು ಕನಕದಾಸರು ಎಲ್ಲ ಆಗ್ಬೋದು, ಒಟ್ಟು ದಾಸ ಪರಂಪರೆ ಎಲ್ಲ ಹರಿದಾಸ ಪರಂಪರೆಗಳು ಭಕ್ತಿಯ ಒಟ್ಟಿನಲ್ಲಿ ಬಸವಣ್ಣರ ವಚನಗಳಾಗ್ಬೋದು, ಒಂದೊಂದು ಒಂದೊಂದು ಒಬ್ಬೊಬ್ಬರು ಧಾರ್ಮಿಕ ಮುಖಂಡರು ಬಂದಾಗಲೂ ಅವ್ರವ್ರ ಕಾಲದಲ್ಲಿ ಎದುರಿಸ್ತಾ ಇದ್ದಂಥ ವಿಚಾರ ಇದು. ಎಷ್ಟೋ ವಿಷಯ ಶಕ್ತಿಯಿಂದ ಅವರು ಎದುರಿಸೋಕ್ಕಾಗ್ತಿರಲಿಲ್ಲ. ಇವ್ರನ್ನೆಲ್ಲ ಒಂದು ಸಾಂಸ್ಕೃತಿಕವಾಗಿ ಕಟ್ಟಾಕಬೇಕು ಅಂತ ಮಾಡಿದಾಗ ಅದು ಭಕ್ತಿಯಿಂದ ಮಾತ್ರ ಸಾಧ್ಯ ಅಂತ ಗೊತ್ತಾಯ್ತವ್ರಿ. ಅದು ಐತಿಹಾಸಿಕ ಸತ್ಯ. ಈ ಐತಿಹಾಸಿಕ ಆಂದೋಲನನೇ ಇದೆಯಲ್ಲ, ಹ್ಞೂ ಆಂದೋಲನ ಇದೆ. ಹಾಗಾಗಿ ಈ ಒಂದು ಕಾಲದಲ್ಲಿ ಒಂದು ಶತಮಾನ, ವಿಶೇಷವಾಗಿ 15ನೇ ಶತಮಾನದಲ್ಲಿ ಇದು ತುಂಬ ಪ್ರಖರವಾಗಿ ಬಂತಿದು. ರಾಜ ಮಹಾರಾಜರುಗಳು ಮಾಡದೇ ಇರೋ ಕೆಲಸಗಳನ್ನು ಸಂತರು ಮಾಡಿದ್ರು. ತಮ್ಮ ಭಕ್ತಿಯ ಪಂಥದಿಂದ ಜನಗಳನ್ನೆಲ್ಲ ಅಲ್ಲಿ ಕ್ರೋಢೀಕರಿಸಿ ಅಲ್ಲಿ ಅವರಿಗೆ ದೇಶಭಕ್ತಿ ಮತ್ತು ಅವರ ಧಾರ್ಮಿಕತೆಯನ್ನು ಉಳಿಸ್ಕೊಳ್ಳೋದಕ್ಕೆ ತುಂಬ ಸಹಾಯ ಮಾಡಿ, ಮತ್ತು ಅದು ಆಧ್ಯಾತ್ಮಿಕದ ಎಲಿವೇಷನ್ ಏನಿದೆ ಇದನ್ನೆಲ್ಲ ಅವರಿಗೆ ಅದರ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಸಂತರ ಕೊಡುಗೆ ತುಂಬ ಇದೆ. ಹಾಗಾಗಿ ನಮ್ಮ ಒಂದು ಕೊಂಡಿ ಕೂಡ, ಪ್ರಭಾತಿನ ಕೊಂಡಿ ಕೂಡ ಅಲ್ಲಿಗೆ ಹೋಗುತ್ತದೆ. ಈ ನಾನೇನು ಹೇಳಿದೆ, ವೆಂಕಣ್ಣದಾಸರು ಮತ್ತು ನಮ್ಮ ಅಜ್ಜಿ ಭಾಗೀರಥಮ್ಮ ಅಂತ ಏನು ಹೇಳಿದೆ, ಅವರು ವ್ಯಾಸ ಹರಿದಾಸ ಪರಂಪರೆಯಲ್ಲಿ ಬಂದವರು. ಇದಕ್ಕೊಂದು ಭಾಳ ಒಳ್ಳೆ ಹಿನ್ನೆಲೆ ಇದೆ ಇದಕ್ಕೆ. ಇದು ನಾವು ಪುರಂದರದಾಸರ ಆದಿಯಾಗಿ ವ್ಯಾಸರಾಜರು ವಿಜಯನಗರದ ರಾಜಗುರುಗಳಾಗಿ ಅವರು ಏರ್ಪಟ್ಟಾದಾಗ ವ್ಯಾಸರಾಜರು ಶುರು ಮಾಡಿದಂಥ ವ್ಯಾಸ ಹರಿದಾಸ ಪರಂಪರೆ, ಮನೆ ಮನೆಗೆ ಹೋಗಿ ಮನೆ ಮನಸ್ಸುಗಳನ್ನ ಮುಟ್ಟುವಂಥ ಕೆಲಸವನ್ನು ಬಾಗಿಲಿನ ತಟ್ಟಿ ಹರಿದಾಸರುಗಳು ಮಾಡಿದರು. ಒಂದು ವ್ಯಾಸ ಸಾಹಿತ್ಯ, ಒಂದು ದಾಸ ಸಾಹಿತ್ಯ ಕನ್ನಡದಲ್ಲಿ, ಪ್ರಾಕೃತ ನಾವೇನು ಹೇಳ್ತೀವಿ ಹಾಗೆ ಕನ್ನಡ ಭಾಷೆಯಲ್ಲಿ ಜನಗಳಿಗೆ ಅದರ ತಿಳಿವನ್ನು ಕೊಡುವಂಥದ್ದು, ಮತ್ತು ಸಂಸ್ಕೃತದಲ್ಲಿ ಹಾಗೇನೆ ಶಾಸ್ತ್ರೀಯವಾಗಿ ಏನು ಸಹಸ್ರಾರು ವರ್ಷಗಳಿಂದ ಬಂದಿದೆ ಅನುಭವಗಳು, ಏನೇನು ಋಷಿ ಮುನಿಗಳು ವೇದ ಉಪನಿಷತ್ತುಗಳು ಪುರಾಣಗಳ ಮೂಲಕ ಒಳಗಿನ ಸತ್ಯಗಳನ್ನ ಕಂಡುಕೊಂಡಿದ್ದಾರೆ, ಅದನ್ನು ಹೊರಚೆಲ್ಲಬೇಕಾದರೆ ಈ ರೀತಿಯ ಒಂದು ಸಾಹಿತ್ಯದ ಅಗತ್ಯ ಇತ್ತು, ಮತ್ತು ಈ ರೀತಿಯ ಕಲಾ ಪ್ರಕಾರಗಳ ಅಗತ್ಯ ಇತ್ತು. ಅವರೆಲ್ಲ ರಚನೆ ಮಾಡಿ ವಿದ್ವಾಂಸರು ಕೊಟ್ಟರು, ಶಿಲ್ಪಿಗಳನ್ನು ದೇವಸ್ಥಾನದಲ್ಲಿ ಕೆತ್ತಿದ್ರು. ಅದಕ್ಕೆ ನಾನು ಇವತ್ತು ಕೂಡ ದೇವಸ್ಥಾನವನ್ನು ಬರೀ ನಾನು ಅಭಿಷೇಕ ಅರ್ಚನೆಗೆ ಇಟ್ಕೊಂಡಿಲ್ಲ, ನಾನು ಆಗಿನ ದೇವಸ್ಥಾನಗಳು ವಿಶೇಷವಾಗಿ 1000 ವರ್ಷದ ಹಿಂದಿನ ದೇವಸ್ಥಾನಗಳೆಲ್ಲ ಅದು ಒಂದು ರೀತಿಯಲ್ಲಿ ನಾವು ಏನಂತ ಕರಿಬೇಕು, ಅಲ್ಲಿ ಪೂರ್ತಿ ರಾಮಾಯಣ ಇರೋದು, ಮಹಾಭಾರತ ಕೆತ್ತನೆ ಇರೋದು, ಫ್ಯಾಷನ್ಸ್ ಇರೋದು, ಅವರ ಕೆತ್ತನೆ ಬರೋ ತನಕ ಏನೇನು ನಮಗೆ ನಾಗರಿಕತೆ ಕೊಟ್ಟಿದೆ ಆ ನಾಗರಿಕತೆಯ ವಿಚಾರಗಳನ್ನೆಲ್ಲ ಹಿಸ್ಟೋರಿಕಲ್ ಆಗಿ ತರೋರು ಶಿಲ್ಪಶಾಸ್ತ್ರದಲ್ಲಿ. ಈ ಶಿಲ್ಪಿಗಳು ಮಾಡಿರೋಂಥ ಅದ್ಭುತವಾದ ಕೆಲಸ ಇದು. ಇದನ್ನು ನಾನು ಒಂದು ರೀತಿಯಲ್ಲಿ ಸ್ಟೋನ್ ಲೈಬ್ರರಿ ಅಂತ ಕರಿತೀನಿ. ಹಾಗಾಗಿ ಸ್ಟೋನ್ ಲೈಬ್ರರಿ ಅಂತ ಯಾಕೆ ಕರಿತೀನಿ ಅಂದರೆ, ದೇವಸ್ಥಾನ ಅಂದರೆ ಬರೀ ಅರ್ಚನೆ ಮತ್ತು ಅಭಿಷೇಕ ಅಷ್ಟೇ ಅಲ್ಲ, ಅಷ್ಟೇ ಅಲ್ಲ ಅದು. ನೀವು ಒಂದು ಅಲ್ಲಿ ಹೋದ್ಮೇಲೆ ಒಂದು ವಾರ ಇದ್ದಾಗ ಪ್ರದಕ್ಷಿಣೆ ಹಾಕ್ತಾ ಇದ್ರೆ ನಿಮಗೆ ಇಡೀ ಇವತ್ತು ಪುಸ್ತಕ ಓದ್ರೆ ಅಥವಾ ನಿಮ್ಮ ಮೊಬೈಲಲ್ಲಿ ನೋಡಿದಾಗ ಸೋಷಿಯಲ್ ಮೀಡಿಯಲ್ಲಿ ನೋಡಿದಾಗ ಏನೇನು ಗೊತ್ತಾಗುತ್ತೆ ಅಲ್ವ, ಅದು ದೇವಸ್ಥಾನಗಳಲ್ಲಿ ಶಿಲ್ಪಿಗಳು ಗೊತ್ತು ಮಾಡೋರು ನಮಗೆ, ಐತಿಹಾಸಿಕ ಸಾಹಿತ್ಯ ಸಂಗೀತ ನೃತ್ಯ ಎಲ್ಲದರ ಪ್ರತಿಫಲನ ಅದು. ಜೊತೆ ಫ್ಯಾಷನ್, ನಮ್ಮ ಬೇಲೂರು ಹಳೆಬೀಡಿಗೆ ಹೋದರೆ ಬರೀ ಹೇರ್ ಡ್ರೆಸ್ ಸಂಬಂಧಪಟ್ಟಂಥ ಹೆಣ್ಮಕ್ಕಳು ಅದನ್ನು 3 ಸುತ್ತು ತಂದಿದ್ದಾರೆ. ಆ 3 ಸುತ್ತಲ್ಲಿ ಇವತ್ತಿನ ಫ್ಯಾಷನ್ ಪ್ಯಾರಡೈಸ್ ಅಂತ ಕರೆಯೋ ಫ್ರಾನ್ಸ್ ಏನಿದೆ, ಆ ಫ್ರಾನ್ಸ್ ಡಿಸೈನರ್ ಒಬ್ಬರು ಬಂದಿದ್ದರು ನಮ್ಗೆ ಯಾವುದೋ ಒಂದು ಸಂದರ್ಭದಲ್ಲಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಬಂದಾಗ ಅವರ ಸೆಮಿನಾರ್ ಮುಗಿದ ಮೇಲೆ ನಾನು ಆಕೆಗೆ ಒಂದು ಸಜೆಸ್ಟ್ ಮಾಡಿದೆ, ಬಿಕಾಸ್ ನೀವು ಫ್ರಾನ್ಸಿಂದ ಬಂದಿರೋದ್ರಿಂದ ಫ್ಯಾಷನ್ ಡಿಸೈನರು ಆಗಿರೋ ಕಾರಣ ನೀವು ಗೋ ಆ್ಯಂಡ್ ಹ್ಯಾವ್ ಇದು ಒಂದು ದೃಷ್ಟಿಯನ್ನು ಹಾಯಿಸಿ ಬನ್ನಿ, ಒನ್ ಡೇ ಅಟ್ಲೀಸ್ಟ್ ನಿಮ್ಮ ಆರ್ಗನೈಸರ್ಸ್ ಕೇಳಿ ಬೇಲೂರು ಹಳೆಬೀಡಿಗೆ ಏರ್ಪಾಡು ಮಾಡ್ಕೊಳ್ಳಿ ಅಂದರೆ, ನೋಡ್ಕೊಂಡು ಬನ್ನಿ ನೋಡ್ಕೊಂಬನ್ನಿ, ಆಮೇಲೆ ನನಗೆ ಸಮಯ ಇದ್ರೆ ಮಾತಾಡಿ, ನಿಮ್ಮ ಪೋಸ್ಟ್ಪೋನ್ ಮಾಡಿ ನಿಮ್ಮದು ಅಂತ. ಆಕೆಗೆ ಏನು ಆಸಕ್ತಿ ಕ್ರಿಯೇಟ್ ಆಯಿತು ಅನ್ನೋ ಗೊತ್ತಿಲ್ಲ, ಅವ್ರು ತುಂಬ ಸೀರಿಯಸ್ ತೊಗೊಂಡೋಗಿ ಬೇಲೂರು ಹಳೆಬೀಡಿಗೆ ಹೋಗಿ ಅಲ್ಲಿ ಫ್ಯಾಷನ್ಸು ಹೇರ್ ಡ್ರೆಸ್ದು ಮತ್ತು ಆಗಿನ ಆರ್ನಮೆಂಟ್ಸ್ಗಳನ್ನ ಆರ್ನಮೆಂಟ್ಸ್ ಅಂತೂ ಅಷ್ಟೊಂದು ಪ್ರೆಸಿಷನ್ ಇರೋಕ್ಕೆ ಸಾಧ್ಯವೇ ಇಲ್ಲ ಅಂತ, ಆಗಿನ ಶಿಲ್ಪಿಗಳಿಗೆ ಅಷ್ಟು ಆಳವಾದ ಕಲ್ಪನೆಗಳಾಗಿತ್ತು ಅಂತ. ಹಾಗಾಗಿ ಅವ್ರ ಸುತ್ತಲೂ ಇದ್ದಿರಬೇಕದು, ಕಲ್ಪನೆ ಅಲ್ಲ ವಾಸ್ತವದಲ್ಲಿ ಇದ್ದಿರಬೇಕು ಶಿಲ್ಪಿಗಳಿಗೆ, ವಾಸ್ತವಾಗಿ ಆ ಥರ ಹೆಣ್ಮಕ್ಳುಗಳು ಬಳಸ್ತಿದ್ದ ರೀತಿ ನೋಡಿದಾರ ಅವರು, ಆ ರೀತಿ ಫ್ಯಾಷನ್ಗಳನ್ನ ಹೇಳೋದು ನಿಜ. ನೃತ್ಯ ಭಂಗಿಗಳನ್ನ ಹೇಗೆ ನೃತ್ಯ ಮಾಡ್ತಾ ಇದ್ದಿದ್ದವರನ್ನ ನೋಡಿ ಕೊಟ್ಟಿದ್ದಾರೋ ಅದೇ ರೀತಿ ಆಭರಣಗಳು ವಸ್ತ್ರಾಭರಣಗಳು ಕೂಡ ಇದ್ದಿದ್ರಿಂದಾನೇ ಅದನ್ನ ಹಾಕಿದ್ದಾರೆ. ಅದು ಆ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಾಗತ್ತೆ 1000-2000 ವರ್ಷ ಹಿಂದೆ ಏನು ಶಿಲ್ಪಕಲೆಯಲ್ಲಿ ನಮಗೆ ಸಿಗ್ತಾ ಇದೆ ಸದ್ಯಕ್ಕೆ, ಅದು ಮುಂಚೆ ಏನೋ ಇರ್ಬೋದು ಅದೆಲ್ಲ ಹಾಳಾಗೋಗಿದೆ ಅಂತ ಕೇಳಿದ್ದೀವಿ. ತುಂಬ ಅದ್ಭುತವಾದ ದೇವಸ್ಥಾನಗಳೆಲ್ಲ ಮಾಡಿದರು, ಈ ಥರ ವಿಚಾರಗಳೆಲ್ಲ ಇತ್ತು ಅಂತ.
ಆದರೆ ಅಲ್ಲಿ ರೆಕಾರ್ಡ್ ಆಗಿದೆಯಲ್ಲ ನಮಗೆ. ಹೇಗೆ ತಾಮ್ರಶಾಸನಗಳಲ್ಲಿ ಶಿಲಾಶಾಸನಗಳಲ್ಲಿ ಕೆಲವು ವಿಷಯಗಳು ಗೊತ್ತಾಗತ್ತೋ, ಫ್ಯಾಷನ್ನು, ನೃತ್ಯ ಎಲ್ಲವೂ ಗೊತ್ತಾಗತ್ತೆ ಅಲ್ಲಿ. ಒಂದು ಗೈಡ್ ದೇವಸ್ಥಾನದ ಗೋಡೆಗಳಲ್ಲಿ ಗೊತ್ತಾಗುತ್ತೆ. ಮದುವೆ ಆದಮೇಲೆ ಗಂಡು ಹೆಣ್ಣನ್ನು ದೇವಸ್ಥಾನಕ್ಕೆ ಅದಕ್ಕೆ ಕಳಿಸ್ತಾ ಇದ್ರು. ಅಲ್ಲಿ ಎಲ್ಲ ವಿಜ್ಞಾನಗಳು ಇತ್ತು, ಬರೀ ಕಥೆ ಪುರಾಣದ ಕಥೆ ಅಷ್ಟೇ ಇರಲಿಲ್ಲ. ವಿಜ್ಞಾನದ ಒಂದು ಆವಿಷ್ಕಾರಗಳು ನಮ್ಮ ಶಿಲ್ಪಶಾಸ್ತ್ರದಲ್ಲಿ ನೀವು ನೋಡ್ಬೋದು, ತುಂಬ ಪ್ರೆಸಿಷನಲ್ಲಿ ನೋಡ್ಬೋದು, ಇವತ್ತು ಕಾಣುತ್ತದು. ಇದು ಬಹಳ ಇನ್ಫ್ಲೂಯೆನ್ಸ್ ಆಗಿದೆ ನಮ್ಮ ಫ್ಯಾಮಿಲಿಗೆ, ನಮ್ಮ ಕುಟುಂಬಕ್ಕಂತ ತುಂಬ ಆಗಿ. ಈ ವ್ಯಾಸ ಹರಿದಾಸ ಪರಂಪರೆಯಲ್ಲಿ ಬಂದ ಮೇಲೆ ಅದು ನೇರವಾಗಿ ಪುರಂದರದಾಸರ ಆದಿಯಾಗಿ ವಿಜಯದಾಸರ ಮೂಲಕ ನೇರವಾಗಿ ಬಂದ ಮನತನ ನಮ್ಮದು. ಹಾಗಾಗಿ ಈ ವ್ಯಾಸ ಹರಿದಾಸ ಸಂಸ್ಕೃತ ಮತ್ತು ಕನ್ನಡ ಎರಡರ ಒಂದು ಗ್ರೇಟ್ನೆಸ್ ಏನಿದೆ ಅದು ನಮ್ಮ ಕುಟುಂಬದಲ್ಲಿ ನೀವು ನೋಡ್ಬೋದು. ಅದನ್ನು ನಾವು ಅದೇ ತರಹ ಅದಕ್ಕೆ ಪಾವಿತ್ರತೆ ಇದೆ, ಮಾನ್ಯತೆ ಇದೆ. ಅದು ಇದು ಒಂದು ಹೇಗೆ ಹರಿದಾಸ ಪರಂಪರೆಯಿಂದ ನಮ್ಮ ಕುಟುಂಬ ಬಂತು ಅಂತ ಒಂದು ಅದು ಸಂಸ್ಥೆಯಾಗಿ ರೂಪುಗೊಂಡಿದ್ದು 1935 ಇಸ್ವಿಲಿ. ಅದು ಹೆಸರು ಬದಲಾಗಿದ್ದು 1946 ಇಸ್ವಿಲಿ. 1946 ಇಸ್ವಿಲಿ ಅದು ಪ್ರಭಾತ್ ಅಂತ ಆಯಿತು. ಅದು ಇದು ನಮ್ಮ ತಾತ ಅವರ ಒಂದು ಪ್ರೇರಕ ಶಕ್ತಿಯಾಗಿ, ಅಜ್ಜಿಯ ಪ್ರೇರಣೆಯಿಂದಾಗಿ. ಅವರು 4 ಜನ ಮಕ್ಕಳುಗಳು, ಎಲ್ಲರು ವಿದ್ವಾಂಸರು, ಅವರು ಒಳ್ಳೊಳ್ಳೆ ಕಲಾವಿದರು. ವೆಂಕಣ್ಣದಾಸರಿಗೆ ಭಾಗಿರತ್ತ ಮೊದಲು ಡಾಕ್ಟರ್ ಕರೀರಿ ಆಚಾರ್ಯ, ಅವರು ಆ ಕಾಲದಲ್ಲಿ ಪಿಯಾನೋವನ್ನು ತುಂಬ ಚೆನ್ನಾಗಿ ನುಡಿಸೋರು. ಆ ಸೋಲೋ ವಾಕ್ಸ್ ಅಂತಲೂ ಏನೇನು ಆಧುನಿಕವಾಗಿ ಬರ್ತೈತೆ ಇನ್ಸ್ಟ್ರೂಮೆಂಟ್ಸು ಅದಷ್ಟು ಕರ್ನಾಟಕ ಸಂಗೀತಕ್ಕೆ ಹಿಂದೂಸ್ತಾನಕ್ಕೆ ಅಳವಡಿಸೋಕ್ಕೆ ಟ್ರೈ ಮಾಡೋರು. ಕರ್ನಾಟಕ ಸಂಗೀತ ತುಂಬ ಚೆನ್ನಾಗಿತ್ತು. ಅಡಿಪಾಯ ಅವರು ಈ ಅಂಕಿತಗಳು ಹಾಗೆ ಬಂದಿದೆ ನಮ್ಮ ಪರಂಪರೆಯಲ್ಲಿ. ಈ ವ್ಯಾಸ ಹರಿದಾಸ ಪರಂಪರೆ ಒಂದು ವಿಷಯ. 4 ಜನದ ಹೆಸರು ಹೇಳ್ಬಿಡಿ. ಡಾಕ್ಟರ್ ಟಿ ವಿ ಕರಿಗಿರಿ ಆಚಾರ್ಯ ಮೊದಲವರು, ಅವ್ರು ಸಂಗೀತ ಕಲ್ತಿದ್ರು. ಅವರು ಆ ಸಂಗೀತದ ಜೊತೆಗೆ ಅವರಿಗೆ ಈ ರಚನೆ ಮಾಡ, ಅವ್ರು ಶ್ರೀನಿಧಿ ವಿಠಲ ಅಂಕಿತ ಅಂತ ತುಂಬ ರಚನೆಗಳು, ಹರಿದಾಸರ ರಚನೆಗಳು ಮಾಡಿದ್ದಾರೆ ಅವರು. ಅದಕ್ಕೆ ಅವರೇನೆ ಕರಿಗಿರಿ ಆಚಾರ್ಯ ಅವರೇ ಅದಕ್ಕೆ ಇವತ್ತಿಗೂ ಪ್ರಯೋಗದಲ್ಲಿ ಇದೆಯಾ? ತುಂಬ ಪ್ರಯೋಗಗಳಿದೆ. ಆಮೇಲೆ ಅನೇಕ ಅವರು ನ್ಯಾಷನಲೈಸ್ಗಳು ಮೇಷ್ಟು ಕೂಡ ಆಗಿದ್ದರಿಂದ ಸಂಗೀತ ನೃತ್ಯಕ್ಕೆ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಈ ಇನ್ಕ್ಲೂಡಿಂಗ್ ಇದೆಯಲ್ಲ ದೇವಿ ಭವನ ಮನಮೋಹಿನಿ ದೇವಿ ಭವನ ಅನೇಕ ರಚನೆಗಳು, ಶಿಶುಗೀತೆಗಳ ರಚನೆಗಳು ಮಾಡಿದ್ರು ಇವರದು ರವೀಂದ್ರನಾಥ ಟಾಗೋರ್. ಅವಾಗೆಲ್ಲ ನಮಗೆ ಪ್ರಾರ್ಥನೆಗೆ ಹೇಳ್ಕೊಡ್ತಾ ಇದ್ರಲ್ಲ ದೇವಿ ಭವನ, ಆ ಟ್ಯೂನಿಂಗ್ ಇವರೇನ ಮಾಡಿದ್ರು? ಆ ಟ್ಯೂನಿಂಗ್ ಇವರೇ ಮಾಡಿದ್ರು ದೇವಿ ಭವನ ಮನಮೋಹಿನಿ ಅಂತ ಹೇಳಿ ಅದನ್ನು ಮಾಡಿದ್ರು ಅವರು. ಅದು ಇವತ್ತೆಲ್ಲ ಕಡೆಗೆ ಜನಪ್ರಿಯವಾಗಿದೆ. ಅವ್ರು ಎಷ್ಟೆಷ್ಟೋ ರಚನೆಗಳು ಮಾಡಿದ್ದಾರೆ, ಅದು ಕರಿರಾಚರ ರಚನೆ ಅಂತ ಗೊತ್ತಿಲ್ಲ. ಉದಾಹರಣೆಗೆ ಅವರು ಈ ಅಣ್ಣತಮ್ಮಂದು 4 ಜನರಲ್ಲಿ ಡಾಕ್ಟರ್ ಟಿ ವಿ ಕರಿರಾಚರ್ ಮೊದಲೇ ಅವರು, ಅವರೇ ಬಹುಮುಖ ಪ್ರತಿಭೆ ಆಗಿದ್ದರು. ಹರಿಕತೆಯಲ್ಲಿ ಒಂದು ರೀತಿಯಲ್ಲಿ ಅವರು ಅಥೆಂಟಿಸಿಟಿ ಇತ್ತು ಅವರಿಗೆ. ಹರಿಕತೆಯನ್ನು ಅಷ್ಟು ತಲೆಯಲ್ಲಿ ಇಟ್ಕೊಂಡು, ಶ್ರುತಿ ಸ್ಮೃತಿ ಅಂತ ವೇದಗಳಲ್ಲಿ ಏನು ಹೇಳ್ತಿತ್ತು ಅಷ್ಟು ಇಟ್ಕೊಂಡಿದ್ದರು. ಆಮೇಲೆ ಯಾರ್ಯಾರು ಟ್ರೈನಿಂಗ್ ಕೊಟ್ಟರೋರು ಅವ್ರ ಅಡ್ಡನಕ್ಕೂ ಹಾಗೆ ಕೊಡೋರು. ಸಂಗೀತದ ಮ್ಯೂಸಿಕ್ ಕಂಪೋಸರ್ ಆಗಿದ್ರು ಅವರು. ಸಾಹಿತ್ಯ ರಚನೆ ಅಷ್ಟೇ ಇಲ್ಲ, ಸಂಗೀತದ ಮ್ಯೂಸಿಕ್ ಕಂಪೋಸರ್ ಆಗಿ ಅದ್ಭುತವಾದ ರಚನೆಗಳು ಕೊಟ್ಟಿದ್ದಾರೆ. ಆಮೇಲೆ ಅವರು ಈ ನಾಟಕಗಳ ರಚನೆಗಳು ತುಂಬ ಮಾಡಿದ್ರು. ಬಹಳ ಮಾನವೀಯ ವಿಚಾರಗಳನ್ನು ಕಲುಕುವಂಥ ವಿಚಾರ, ಲೈಕ್ ಅಶ್ವತ್ಥಾಮ ಕುಡಿಲಿಕ್ಕೆ ಅವನಿಗೆ ಹಾಲು ಒಂದ್ಸಲಿ ಕುಡಿದು ಹಾಲು ಕೂಡ ನೋಡಿರಲಿಲ್ಲ ಅನ್ನೋ ವಿಚಾರ. ಇದಕ್ಕೊಂದು ಕನೆಕ್ಷನ್ ದ್ರೋಣಾಚಾರ್ಯಗಿದೆ, ಅದು ಆಮೇಲೆ ಹೇಳ್ತೀನಿ. ಚಿಕ್ಕಂದಲ್ಲಿ ಆ ರೀತಿಯಲ್ಲಿ ಮಾನವೀಯ ಒಂದು ವಿಚಾರಗಳು ಮಕ್ಕಳ ಮೇಲೆ ಹೇಗೆ ಸೈಕಲಾಜಿಕಲ್ಲಾಗಿ ಅದು ಫೀಲ್ ಮಾಡ್ತಾರೆ ಮಕ್ಕಳು ಅನ್ನೋದು, ಆ ರೀತಿಯಲ್ಲಿ ಅದನ್ನು ರಚನೆ ಮಾಡಿದ್ರು. ಆದರೆ ಅನೇಕ ನಾಟಕಗಳ ರಚನೆ ಆಯಿತು ಅವ್ರದ್ದು. ಒಂದು ಭಕ್ತ ಪ್ರಹ್ಲಾದನ ಮಾಡು, ಪ್ರಹ್ಲಾದ ಹೇಗೆ ರೆವಲ್ಯೂಷನರಿ ಆಗಿದ್ದ ಅಂತ, ಅವನು ರೆಬೆಲ್ ಹ್ಯಾಕ್ ಆಗ್ತಾನೆ ಒಬ್ಬ ಅಂತ. ಆ ರೀತಿಯಲ್ಲಿ ಆ ರೆಬೆಲ್ ಆಗುವಂಥ ವಿಚಾರಗಳು ಯಾವ ಥರ ನೇಚರಲ್ಲಿ ಇರುತ್ತೆ ಅನ್ನೋದು, ಹಾಗೆ ಒಂದೊಂದು ನಾಟಕಗಳಲ್ಲಿ ಒಂದೊಂದು ಕಂಟೆಂಟ್ ಇಟ್ಟು ಆ ವಿಚಾರಗಳನ್ನ ನೋಡಿ ಒಳ್ಳೆ ಅದ್ಭುತವಾದ ನಾಟಕಗಳು ರಚನೆ ಮಾಡಿದ್ರು. ನ್ಯಾಷನಲೈಸ್ ಸ್ಕೂಲ್ ಮಕ್ಕಳಿಗೆ ಅಷ್ಟೇ ಅಲ್ಲದೆ ಬೇರೆ ಬೇರೆ ಸ್ಕೂಲ್ ಮಕ್ಕಳುಗಳು ಆ ಪ್ಲಾಟ್ಗಳು ತಂದು ಆಡೋದು, ಇನ್ಕ್ಲೂಡಿಂಗ್ ಕಾರಂತರು ಕೂಡ ಅವ್ರ ನಾಟಕವನ್ನು ತೊಗೊಂಡಿದ್ರು ಅವಾಗ ಹಿಂದೆ. ಹೌದು, ಆ ನಾಟಕ ಮಕ್ಕಳ ನಾಟಕದಲ್ಲಿ ಆಡಬೇಕು ಅಂತ. ಮಕ್ಕಳ ಮೇಲೆ ಪರಿಣಾಮ ಬೀಳಬೇಕು ಭಾಳ ಮುಖ್ಯ. ಅವರಿಗೆ ಮಕ್ಕಳ ರಂಗಭೂಮಿ ಭಾಳ ಮುಖ್ಯ ಆಗಿತ್ತು. ಎರಡನೇವ್ರು ಗೋಪಿನಾಥ ದಾಸರು, ಇವರು ಕರಿರಾಚ ಅವರು ಪಿಯಾನೋ ನುಡಿಸ್ತಾ ಇದ್ರಲ್ಲ, ಅದ್ಭುತವಾಗಿ ನುಡಿಸೋರು. ಆದರೆ ಕರ್ನಾಟಕದ ಪರಿವರ್ತನೆ, ಕರ್ನಾಟಕ ಸಂಗೀತಕ್ಕೆ ಪರಿವರ್ತನೆ, ಅದು ಆಶ್ಚರ್ಯ. ಅದು ಅದು ಕಾನ್ಸರ್ಟಲ್ಲಿ ಕೂತ್ಕೊಂಡು ಬೇರೆ ಏನು ಇನ್ಸ್ಟ್ರೂಮೆಂಟ್ ನುಡಿಸ್ತಾ ಇದ್ರು ಕರಿಗಿರಿ? ಹಾರ್ಮೋನಿಯಂ ಬೇಸಿಕ್, ಅವ್ರಿಗೆ ಪಿಯಾನೋ ಕಲ್ತಿದ್ದವರು ಜೊತೆಗೆ ಸಂಗೀತ ಕರ್ನಾಟಕ ಸಂಗೀತ ಶಾಸ್ತ್ರೀಯ ಸಂಗೀತ ಕಲ್ತಿದ್ದಾರೆ, ವೋಕಲ್ ಹಾಡೋರು. ಆಮೇಲೆ ಇದು ಅದು ಆಧುನಿಕವಾಗಿ ಬಂದಂಥ ವಾದ್ಯಗಳನ್ನ ತಗೊಂಡು ಅದನ್ನು ಹ್ಯಾ ಪರಿವರ್ತನೆ ಮಾಡೋದು ಅಂತೆಲ್ಲ ಮಾಡೋದು, ಅವ ಪ್ರಯೋಗಗಳು ತುಂಬ ಮಾಡಿದ್ರು. ಕರಿರಾಚಾರ್ಯ ವಿಷಯದಲ್ಲಿ ಇನ್ನೊಂದು ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ ನಾನು. ಏನು ಅಂದರೆ, ಅವರು ಡಾಕ್ಟರ್ ಆದಮೇಲೆ, ಹೋಮಿಯೋಪತಿ ಡಾಕ್ಟರ್ ಆದಮೇಲೆ
ಅವ್ರಿಗೆ ಮಾಡ್ತಾ ಇದ್ರು ಮಾಡ್ತಿದ್ರು ಅವರನ್ನು ಬಹುಮುಖ ಪ್ರತಿಭೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕರಿರಾಚಾರು ಈ ಜಿತಬಿಂದು ಆಶ್ರಮ ಅಂತ ಒಬ್ರು ಇತ್ತು, ಕೇಳಿರ್ಬೋದು ನೀವು. ಈಗಲೂ ಫೋರ್ಟ್ ಬ್ಲಾಕ್ ಜಯನಗರದಲ್ಲಿ ಇದೆ ಅದರ ಆಶ್ರಮದ. ಇದು ಆಗ ಒಬ್ರು ನ್ಯೂಕ್ಲಿಯಸ್ ಸೈಂಟಿಸ್ಟ್ ಅವರು, ಅಟಮಿಕ್ ಇದು ಸೈಂಟಿಸ್ಟ್, ಸನ್ಯಾಸಿ ಆಗ್ಬಿಟ್ರು ಅಮೆರಿಕಲ್ಲಿದ್ದವರು. ಅವರು ಇಲ್ಲಿ ಬಂದು ಅದ್ರ ಬಗ್ಗೆ ಸಂಶೋಧನೆ ಎಲ್ಲ ಶುರು ಮಾಡಿದ್ರು. ಆ ಸಂಶೋಧನೆ ಶುರು ಮಾಡ್ಬೇಕಾದ್ರೆ ಕರಿರಾಚಾರ ಸಂಶೋಧನೆ ಒಂದಿತ್ತು. ಹಾಗೆ ನಾವು ಮೆಡಿಸನ್ ಇಲ್ಲದೆ ಜನಗಳ ಪೇಷಂಟ್ಸಿನ ಸಮಸ್ಯೆ ಪರಿಹಾರ ಮಾಡ್ಬೋದು. ಅದಕ್ಕೆ ಅವರು ಸಂಗೀತವನ್ನು ಆಡಿಸ್ಕೊಂಡ್ರು, ಮ್ಯೂಸಿಕ್ ಥೆರಪಿ ಅಂತ. ಯಾವ ರಾಗವನ್ನು ಯಾವ ಸಂದರ್ಭದಲ್ಲಿ ಕೇಳಿದ್ರೆ ನಿಮ್ಮ ತಲೆನೋವು ಕಡಿಮೆ ಆಗುತ್ತೆ, ಅಂದರೆ ಕರಿರಾಚಾರ್ಯ ಸಂಶೋಧನೆ. ಅದು ಅನೇಕ ರಾಗಗಳನ್ನು ಬಳಕೆ ಮಾಡಿ ಅವರು ಬೇರೆ ಬೇರೆ ಕಾಯಿಲೆಗಳಿಗೆ ಹೇಗೆ ಪರಿಣಾಮ ಬೀಳುತ್ತೆ ಅನ್ನೋದು ಒಂದು. ಈ ನಾವು ಅಣು ವಿಜ್ಞಾನಿ ಆದ ಕಾರಣ ಅವರು ಜಿತಬಿಂದು ಆಶ್ರಮದಲ್ಲಿ ಅವರು ಕರಿರಾಚಾರ್ಯ ಸಹಕಾರ ತಗೊಂಡು, ಅವ್ರ ಹೆಸರು ನಾವು ಮರಬಿಡಿ, ಜಿತಬಿಂದು ಆಶ್ರಮ ಅಂತ ಗೊತ್ತಂಗೆ. ಬಟ್ ಅವ್ರ ಜೊತೆ ನಾವು ರೆಕಾರ್ಡ್ ಎಲ್ಲ ಮಾಡ್ತಿದ್ವಿ, ಟೇಪ್ ರೆಕಾರ್ಡ್ ಇಟ್ಕೊಂಡು ಅವ್ರು ಏನು ಹೇಳ್ತಾರೆ ಅದರ ಸೈಂಟಿಫಿಕ್ ಅನಲೈಸೇಷನ್ ಏನು. ಅದಕ್ಕೆ ಅದು ಕರಿರಾಚಾರ್ಯ ಡಾಕ್ಟ್ರು ಆಗಿದ್ದರಿಂದ ಮೆಡಿಸನ್ ದೃಷ್ಟಿಯಿಂದ ಏನದು, ಮ್ಯೂಸಿಕ್ ಥೆರಪಿ ದೃಷ್ಟಿ ಏನು, ಅಣು ಮೇಲೆ ಯಾಕೆ ಪರಿಣಾಮ ಆಗುತ್ತೆ ದೇಹದ ಒಂದು ಬಯಾಲಜಿಕಲ್ ಫ್ಯಾಕ್ಟರ್ಸಲ್ಲಿ ಅಂತ ಕರಿರಾಚಾರ್ಯ ಅವರು ಪ್ರತಿ ದಿವಸ ಸಂಜೆ ಸೇರು. ಅದಕ್ಕೆ ಹೋಗಿ ನಾನು ರೆಕಾರ್ಡ್ ಮಾಡ್ತಾ ಇದ್ದೆ ಇದು ಟೇಪ್ ರೆಕಾರ್ಡ್, ಯಾಕೆಂದ್ರೆ ಅದರಲ್ಲ ಡಾಕ್ಯುಮೆಂಟ್ ಇರ್ತಾವ್ರ ಕಾಲದಿಂದ ನಿಮಗೂ ಗರಡಿಲ್ ಬಿದ್ದಿದ್ದೀರಿ. ಅದು ತುಂಬಾ ದೊಡ್ಡ ಅನುಕೂಲ ಆಯಿತು. ನಾನಾಗ ನಾನೇ ಆಗಿದ್ರೆ ಆ ಫೀಲ್ಡ್ಗೆ ಹೋಗ್ತೀನಿ ಅನ್ನೋ ಗೊತ್ತಿಲ್ಲ ನನಗೆ. ಬಟ್ ಜಿತಬಿಂದು ಆಶ್ರಮದ ಒಂದು ಸಂಶೋಧನೆ ವೈಜ್ಞಾನಿಕವಾದ್ದು, ಕರಿರಾಚಾರ ವೈಜ್ಞಾನಿಕವಾದ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀಳತ್ತೆ, ಯಾವ್ಯಾವ ರಾಗಗಳು, ಯಾವ್ಯಾವ ಮ್ಯೂಸಿಕ್ ಥೆರಪಿ ಹೇಗಾಗತ್ತೆ ಅನ್ನೋದು ಹಿ ಸ್ಟಾರ್ಟೆಡ್. ಇದು ಅದ್ಭುತವಾದ ಸಂಶೋಧನೆ ಅವ್ರದ್ದು. ಹಾಗಾಗಿ ಮಕ್ಕಳ ಮೇಲೂ ಕೂಡ ಅದು ಯಾವ ಥರ ಪರಿಣಾಮ ಆಗತ್ತೆ, ಹಾಗಾಗಿ ಈ ಶಿಶುಗೀತೆಗಳ ರಚನೆಗಳೆಲ್ಲ ಬಂದಿದ್ದು. ಮಳೆ ಬಂತು ಮಳೆ, ಕೊಡೆ ಹಿಡಿದು ನಡೆ, ಜಾರಿ ಬಿದ್ದೆ ಕೊಂಚ ತಾಳು ಬಟ್ಟೆ ಎಲ್ಲ ಕೊಳೆ, ಬಿಸಿಲು ಬಂತು ಧಗೆ, ಕೋಟು ಟೋಪಿ ತೆಗೆ, ಬಾವಿಯಲ್ಲಿ ನೀರು ಸೇದಿ ಸೋಪು ಹಾಕಿ ಹೊಗೆ. ಮಕ್ಕಳಿಗೆ ಸುಲಭವಾದ ಸುಲಲಿತವಾದಂಥ ಒಂದು ಪದಗಳನ್ನ ಬಳಸ್ಕೊಂಡು ಅದಕ್ಕೆ ಅವರೇ ಮ್ಯೂಸಿಕ್ ಕಂಪೋಸ್ ಮಾಡಿ ಅವರೇ ಡಾನ್ಸ್ ಮಾಡಿ ತೋರಿಸೋರು ಮಕ್ಕಳುಗಳಿಗೆ, ಟೀಚರ್ ಆಗಿದ್ದ ಕಾರಣ ಹೇಗೆ ಮಾಡಬೇಕು ಅಂತ. ಅದು ತುಂಬ ವಿಶೇಷವಾದ ಶಿಶುಗೀತೆಗಳ ರಚನೆ. ನರ್ಸರಿ ರೈಮ್ಸ್ ಅಂತ ಏನು ಕ್ಲೈಮ್ ಮಾಡ್ತಾ ಇದ್ರು ಬ್ರಿಟಿಷ್ನವರು, ಅದಕ್ಕೆ ಆ ಸಂದರ್ಭದಲ್ಲಿ ಮಕ್ಕಳಲ್ಲಿ ನಮ್ಮ ರೀಜನಲಿಸಮಲ್ಲೇ ಯಾವ ಥರ ತರಬಹುದು, ಹಿಂದೆ ನಮ್ಮ ವೇದ ಪುರುಷರ ಕಥೆಗಳನ್ನ ಹೇಳ್ಬೋದು, ಅದು ಹಾಗೆ ನಮ್ಮದನ್ನೇ ಹೇಳಬೇಕು. ಆ ಥರ ತುಂಬ ರಚನೆ ಮಾಡಿದ್ದಾರೆ. ಅಂದರೆ ಒಂದು ಯಾವುದೋ ಫಾರ್ ಎಕ್ಸಾಂಪಲ್ ಈ ಗಿಳಿ ಬಗ್ಗೆ ತಿಳಿಸ್ಬೇಕು, ಪರಿಸರದ ಬಗ್ಗೆ ತಿಳಿಸ್ಬೇಕು, ಪರಿಸರದ ಬಗ್ಗೆ ಪ್ರೀತಿ ಹೇಗಿರ್ಬೇಕು ಮಕ್ಕಳಿಗೆ, ಅಂದರೆ ಪ್ರಾಣಿ ಪಶು ಪಕ್ಷಿಗಳಿಗೆ ಕಾರುಣ್ಯ ಹೇಗಿರಬೇಕು. ಲಾಲ್ಬಾಗ್ಗೆ ಕರ್ಕೊಂಡು ಹೋಗೋರು ಮಕ್ಕಳನ್ನ, ಲಾಲ್ಬಾಗ್ ಕರ್ಕೊಂಡೋಗಿ ಇಂತಿದ್ದ ಮರಗಳು, ಇಂತಿದ್ದ ಮರಗಳ ಇಂತಿದ್ದ ಪಕ್ಷಿಗಳಿರುತ್ತೆ ಅಲ್ಲಿ, ಆಡುವ ಬಾಗಿಳಿಯೇ ಮುದದಲ್ಲಿ, ಈ ಥರ ಸಣ್ಣ ಸಣ್ಣ ಸುಲಲಿತವಾದಂಥ ಪದಗಳನ್ನ ಹಾಕಿ ಮ್ಯೂಸಿಕಲ್ಲ ಪದಗಳು ಕೂಡ ಮಕ್ಕಳಿಗೆ ಡಾನ್ಸ್ ಮಾಡ್ಬೋದಾಗಿರುತ್ತೆ. ಆ ಥರ ಶಿಶುಗೀತೆಗಳ ರಚನೆಗಳೆಲ್ಲ ಮಾಡಿದ್ರು ಅವರು. ಆ ರೀತಿ ಅದನ್ನು ಆಮೇಲೆ ಅಣ್ಣತಮ್ಮಂದರು ಅದನ್ನು ಮುಂದುವರಿಸಿದ್ರು ಹಾಗೆ. ಅದರಲ್ಲಿ ಮೂರು ಜನ ವಿಶೇಷವಾಗಿ ಕರಿರಾಚಾರ್ಯ, ಗೋಪಿನಾಥ್ ದಾಸರು, ಜಯಸಿಂಹ ದಾಸರು ಶಿಶುಗೀತೆ ರಚನೆಗಳನ್ನ ತುಂಬ ಮಾಡಿಬಿಟ್ಟಿದ್ದಾರೆ. ನೂರಾರು ಶಿಶುಗೀತೆಗಳ ರಚನೆ ಮಾಡಿ ನಗಾರಿ ತಿಮ್ಮ ಅಂತ ಆರಂಭದಲ್ಲಿ ಅದು ಪ್ರಕಾಶನಕ್ಕೆ ಬಂತು. ರಾಜರತ್ನಂ ಅವರ ತುಂಬ ಇಷ್ಟಪಡ್ತಾ ಇದ್ದಂಥ ಸಂದರ್ಭ ಅದು. ಅವರು ಮಕ್ಕಳ ಸಾಹಿತ್ಯ ರಚನೆ ಮಾಡ್ತಾರೆ, ಶಿಶು ಸಾಹಿತ್ಯದಲ್ಲಿ ಪ್ರಸಿದ್ಧ, ತುಂಬ ಇಷ್ಟಪಡೋರು ರಾಜರತ್ನಂ, ಜಿ ಪಿ ರಾಜರತ್ನಂ ಎಲ್ಲ. ಹಾಗೆ ಒಬ್ಬೊಬ್ಬರು ಒಂದೊಂಥರ ಪ್ರತಿಭೆ, ಕರಿರಾಚಾರ್ಯ ಒಂಥರ ಪ್ರತಿಭೆ, ಆದರೆ ಗೋಪಿನಾಥ್ ದಾಸರು ಇನ್ನೊಂಥರ ಪ್ರತಿಭೆ. ಅವರು ಬಹುಮುಖ ಪ್ರತಿಭೆ, ಹರಿಕಥೆಯನ್ನು ಕಲ್ತಿದ್ರು ತುಂಬಾ. ಹಾಗಾಗಿ ಐದು ಭಾಷೆಯಲ್ಲಿ ಅವರು ಕೃತಿಗಳನ್ನ ರಚನೆಗಳನ್ನ ಹಾಡೋರು ಮಾಡೋರು, ಜೀವನ ಪೂರ್ತಿ ಹರಿಕಥೆಯನ್ನು ಮಾಡಿದ್ರು. ಆ ಹರಿಕಥೆ ಮಾಡಾದ್ಮೇಲೆ ಅವ್ರು ಮಾಡಿದ ಐದು ಭಾಷೆಗಳಂದ್ರೆ ಯಾವ್ಯಾವ್ದು? ತಮಿಳು, ತೆಲುಗು, ಮರಾಠಿ ಅಭಂಗು, ಕನ್ನಡದ ಹಾಡೋರು, ಸಂಸ್ಕೃತದ ಮೂಲ. ಯಾಕೆಂದ್ರೆ ಸಂಸ್ಕೃತದಲ್ಲಿ ಯಾರೊಬ್ರು ಈ ತರ ಪ್ಲಾಟ್ ಅಂತ ಮಾಡ್ತಿಲ್ಲ. ಇವತ್ತು ಹರಿಕಥೆ ಏನು ಅಂದ್ರೆ ಒಂದು ಸಣ್ಣ ಕತೆ ತಗೊಂಡು ಉಪಕಥೆಗಳಲ್ಲಿ ಜಾಸ್ತಿ ನಗಿಸುವಂತ ವಿಷಯಗಳು. ಹರಿಕಥೆಗೆ ಒಂದು ಶಾಸ್ತ್ರೀಯವಾದ ಚೌಕಟ್ ಕೊಟ್ಟವರು ಇವರು, ನಮ್ಮ ತಾತ ವೆಂಕಟದಾಸರು, ನನ್ನ ಅವ್ರ ತಮ್ಮ ವೇಣುಗೋಪಾಲ ದಾಸರು. ಅವ್ರು ತುಂಬ ಜೀವಮಾನ ಪೂರ್ತಿ ರಿಸರ್ಚ್ ಮಾಡೋರು ವೇಣುಗೋಪಾಲ ದಾಸರು. ಅವ್ರ ವಿಷಯನೂ ತಗೋಬೇಕು ನಾನು, ಯಾಕೆಂದ್ರೆ ಅವರು ಸುಮಾರು ಪ್ರಕಾಶನಗಳು, ಅವರು ತುಂಬ ಪ್ರಕಾಶನಗಳಿದೆ. ಅವರು ಪುರಂದಾಸರ ಮೇಲೆ ರಿಸರ್ಚ್ ಮಾಡಿದ್ದಾರೆ, ಜಗನ್ನಾಥ ದಾಸರ ಮೇಲೆ ಮಾಡಿದ್ದಾರೆ, ನಿಘಂಟು ಮಾಡಿದ್ದಾರೆ, ಅವರು ಡಿಕ್ಷನರಿ ಮಾಡಿದ್ದಾರೆ, ಎಲ್ಲ ಉಳಿಸ್ಕೊಂಡಿದ್ದೀವಿ. ಅದು ಬೇಕಷ್ಟು ರಿಪಿಟೇಟಿವ್ ಪ್ರಕಾಶನಗಳು ಬರ್ತಾ ಇದೆ. ಎಲ್ಲ ಯೂನಿವರ್ಸಿಟಿಗಳಲ್ಲಿ, ಮಠಗಳಲ್ಲಿ ವೇಣುಗೋಪಾಲ ದಾಸರು ರಚನೆ ಮಾಡಿರೋದು ಅವ್ರಿಗೆ ಅಥೆಂಟಿಕ್. ಆ ಪುಸ್ತಕ ಲೈಬ್ರರಿಲಿ ಇರಲೇಬೇಕು, ಯಾವುದೇ ಬೇಕು ಅಂದರೆ ಆ ರೆಕಾರ್ಡ್ಸ್ನ ನೋಡ್ತಾರೆ ಆ ಥರ. ಹಾಗಾಗಿ ವೇಣುಗಂಡದಾಸರು, ವೇಣುಗೋಪಾಲ ದಾಸರು ಇಬ್ಬರಿಂದ ಹರಕತೆ ಕಲಿತವರು
ಗೋಪಿನಾಥ್ ದಾಸ್ ಹರಿಕಥೆಗಳನ್ನು ಬರೆದಿಟ್ಟಿದ್ದಾರೆ, ತುಂಬಾ ಬರೆದಿಟ್ಟಿದ್ದಾರೆ. ಅದೇ ಪ್ಲಾಂಟ್ ಅನ್ನೋದೇ ಕಲ್ಪನೆ ಪರಿಕಲ್ಪನೆ ಇರಲಿ ಯಾರಿಗೂ. ಹರಿಕಥೆ ಹರಿಕಥೆ ಹೇಗೆ ಅಂದ್ರೆ ಹಿಡಿದ್ರೆ ಒಂಥರ ಇಂಟ್ಯೂಷನಲ್ಲಿ ಮಾಡುವಂತ ವಿಚಾರ. ಒಂದು ಸಣ್ಣ ಒಂದು ನಾಲ್ಕಾರು ಹಾಡುಗಳು, ನಾಲ್ಕಾರರ ಕಂದ ಅಂತ ಹೇಳ್ತಾ ಇದ್ವಿ ಆಗ, ಈ ರೀತಿಯಲ್ಲಿ ಬಳಸ್ಕೊಂಡು ಶ್ಲೋಕಗಳು ಇವೆಲ್ಲ ಬರೋದು ಹೆಚ್ಚಾಗಿ ಸಾಮಾನ್ಯ ಜನರಿಗೆ ತಲುಪಬೇಕು ಅನ್ನೋ ರೀತಿಯಲ್ಲಿ ಹರಿಕಥೆ ಕಲ್ಪನೆ ಇತ್ತು. ಇಡೀ ರಾಮಾಯಣ ಪೂರ್ತಿ ಬರೆದರು ತಾತ ಅವರು. ಹರಿಕಥೆಯ ಪ್ಲಾಟಲ್ಲಿ ಇಡೀ ಮಹಾಭಾರತ ಮಾಡಿದ್ರು 18 ಪರ್ವ, ಇಡೀ ಭಾಗವತ ಮಾಡಿದ್ರು 12 ಸ್ಕಂದ, ಇಡೀ ಹರಿವಂಶ ಮಾಡಿದ್ರು. ಹರಿವಂಶ ಮಾಡಾದ್ಮೇಲೆ ನೆಕ್ಸ್ಟು ಈ ಪುರಾಣಗಳು, ಅಷ್ಟದಶ ಮಹಾಪುರಾಣಗಳಲ್ಲಿ ಬರುವಂಥ ಕಥೆಗಳು ಮತ್ತು ಈ ಒಂದು ಬಿಡಿ ಕಥೆಗಳು ಅಂತ ಲೈಕ್ ಕನಕದಾಸರು, ಪುರಂದರದಾಸರು, ಆಮೇಲೆ ಭಕ್ತ ಸುಧಾಮ, ಈ ಥರ ಬಿಡಿ ಕಥೆಗಳು ಮಾಡೋರು ತುಂಬ ಹರಿಕಥೆಗಳಲ್ಲಿ. ಈ ಬಿಡಿ ಕಥೆಗಳನ್ನು ತಗೊಂಡು ಮಾಡೋರು, ಆದರೆ ಇಡೀ ಜೀವಮಾನ ಪೂರ್ತಿ ಒಂದೇ ಜಾಗದಲ್ಲಿ ಕಂಟಿನ್ಯೂಸ್. ನಮ್ಮ ತಂದೆಯವರು ಜಯಸಿಂಹದಾದರು 30 ವರ್ಷ ಹರಿಕಥೆ ಮಾಡಿದ್ರು. ಒಂದ್ಸತಿ ರಾಮಾಯಣ ಕಂಪ್ಲೀಟ್ ಮಾಡಿ ಮಹಾಮಂಗಳ ಮಾಡೋದು, ಅದಾಮ್ ನೆಕ್ಸ್ಟ್ ಮಹಾಭಾರತ ಶುರು ಮಾಡೋರು, ಮಹಾಭಾರತ ಮಹಾಮಂಗಳ ಮಾಡ್ತಾಯಿದ್ರು. ಅವರು ಬಸಂಗುಡಿಯಲ್ಲಿ ಮಾಡ್ತಿದ್ರು ನಮ್ಮ ತಂದೆಯವರು. ಗೋಪಿನಾಥ್ ದಾಸರು ಮಲ್ಲೇಶ್ವರದ ಕನಿಕಾ ಪರಮೇಶ್ವರ ಗುಡಿ 8th ಕ್ರಾಸಲ್ಲಿ ಅಲ್ಲಿ ಮಾಡ್ತಿದ್ರು. ಸುಮಾರು 18 ವರ್ಷ ಗೋಪಿನಾಥ್ ದಾಸರು ಅಲ್ಲಿ ಪ್ರತಿ ದಿವಸ ಮಾಡೋರು. ಡ್ಯೂರಿಂಗ್ 50s 60s, ಅವರು 40s ಶುರು ಮಾಡೋದು ನಮ್ಮ ತಂದೆಯವರು. ಗೋಪಿನಾಥ್ ದಾಸರು ಅದಕ್ಕೆ ಮುಂಚೆನೇ ಶುರು ಮಾಡಿದರು. 1935 ಗೋಪಿನಾಥ್ ದಾಸರು ಮೊದಲು ಹರಕತೆ ನಿಂತಿದ್ದು. ಅಲ್ಲಿ ತನಕ ತಾತ ಅವರು ಹರಕತೆ ಮಾಡ್ತಿದ್ರು. ನಮ್ಮ ತಾತ ಅವ್ರ ದಿಢೀರ್ ನಿರ್ಗಮನ ಏನಾಯಿತು ಅಂದರೆ ಮನೆಗೆ ಒಂದು ಗರ ಬಡದಂತಾಯ್ತದ್ದು. ಸಂಪಾದನೆ ಮಾಡ್ತಿದ್ದವರು ಅವರೇ. ಅವ್ರ ಸ್ಕೂಲಲ್ಲಿ ಬೇರೆ ಮೇಸ್ಟರ್ ಆಗಿದ್ದು, ಹೆಡ್ ಮಾಸ್ಟರ್ ಆಗಿದ್ದರು. ಗಣೇಶ ಸ್ಕೂಲ್ ಅಂತ ಹೇಳಿ ಈಗಲೂ ಇದೆ BVK ಅಯ್ಯಂಗಾರ್ ರೋಡಲ್ಲಿ. ಭಾಳ ಹಳೆಯ ಸ್ಕೂಲು, ಹಿಂದಿನ ಎಲ್ಲ ಸಾಹಿತಿಗಳು ಕವಿಗಳಲ್ಲಿ ಅಲ್ಲೇ ಓದ್ತಾ ಇದ್ದಿದ್ರು. ಅಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರು ನಮ್ಮ ತಾತವ್ರು ವೆಂಕಟದಾಸರು. ಹಾಗಾಗಿ ದಿಢೀರಂತ ಅವರ ನಿರ್ಗಮನ ಇಡೀ ಮನೆಗೆ ಒಂದು ಗರ ಬಡದಂತ. ಅಂದರೆ ಏನಾಯ್ತು? ಅವರು ಜಗತ್ತು ಬಿಟ್ಟರು. ಜಗತ್ ಬಿಟ್ಟರು ಅಂತ ತುಂಬ ಚಿಕ್ಕ ವಯಸ್ಸಲ್ಲಿ ಹೋಗ್ಬಿಟ್ರು. 52 ವರ್ಷ ವಿ ಲಾಸ್ಟ್ ಟೈಮ್. ಇಷ್ಟು ಜನ ಮಕ್ಕಳು, ಅವ್ರಿಗೆ 4 ಜನ ಗಂಡು ಮಕ್ಕಳು, 4 ಜನ ಹೆಣ್ಮಕ್ಳು, ಮದುವೆ ಮಾಡೋರು ಬೇರೆ ಮಕ್ಕಳು ಹೆಣ್ಮಕ್ಳಿದ್ರು. ಒಬ್ಬರು ಮಾತ್ರ ಮದುವೆ ಆಗಿತ್ತು, ಕರ್ಗಣ ಹತ್ತಿರ ಮಾತ್ರ ಅವರಿದ್ದಾಗ ಮದುವೆ ಆಗಿತ್ತು. ಇನ್ಯಾರಿಗೂ ಮದುವೆ ಕೂಡ ಆಗಿರಲಿಲ್ಲ. ಆ ಥರ ಸ್ಥಿತಿ ಇತ್ತು. ಹಾಗೆ ಇಡೀ 4 ಜನ ಅಂಟಮಂದರು ಆ ಏನು ಕಟ್ಟಡ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ಫಿಸಿಕಲ್ ಆಗಿ ಕೂಡ ಏನು ಕಟ್ಟಿದ್ರು ವೆಂಕಟದಾಸರು, ಅಷ್ಟು ಹೊತ್ಕೊಂಡು ಅದಕ್ಕೆ 4 ಜನ ಸ್ತಂಭ ಆಗ್ಬಿಟ್ರು. ಅದಕ್ಕಿಂತ ಮುಂದಿನ ತಲೆಮಾರು 10 ಜನ ಮಕ್ಕಳು ಹೆಣ್ಮಕ್ಳು, 10 ಜನ ಗಂಡು ಮಕ್ಕಳು ನಮ್ಮವರು ಮನೇಲಿ. ಅಂದ್ರೆ 4 ಜನ ಅಣ್ಣತಮ್ಮಂದ್ರಿಗೆ 10 ಜನ ಗಂಡು ಮಕ್ಕಳಿದ್ರು, 10 ಜನ ಹೆಣ್ಮಕ್ಳು, ಒಬ್ಬೊಬ್ಬರಿಗೆ ಒಂದೊಂದು ಡಿವಿ 5, ಕೆಲವ್ರಿಗೆ 6 ಜನ ಮಕ್ಕಳು, ಕೆಲವ್ರಿಗೆ 6 ಜನ, ಇನ್ನೊಬ್ಬರಿಗೆ 3 ಜನ ಮಕ್ಕಳು, ಆ ಥರ ಒಟ್ಟಾರೆ ಆ ಥರ. ಈ ತಲೆಮಾರು ನೀವೆಷ್ಟು ಜನ? ನಾವೊಂದು ನಮ್ಮ ತಲೆಮಾರಲ್ಲಿ ನಾವು 10 ಜನ ಅಣ್ಣತಮ್ಮಂದರು, 10 ಜನ ಅಕ್ಕತಂಗಿಯರಿದ್ದೀವಿ. 10 ಜನ ಅಣ್ಣತಮ್ಮಂದರು, 10 ಜನ ಅಕ್ಕತಂಗಿಯರು ಕೂಡ ಹೆಗಲನ್ನ ಕೊಟ್ಟರು ಈ ಕುಟುಂಬವನ್ನ, ಸಂಸ್ಥೆನ ಬೆಳೆಸಲಿಕ್ಕೆ. ನಿಮ್ಮದು ಅಲ್ಲಿ ಪ್ರಭಾತ್ ಕುಟುಂಬನೇ ಅಲ್ಲ, ಕುಟುಂಬ ಕೂಡು ಕುಟುಂಬವಾಗಿದ್ರಿ ನೀವು? ಕೂಡು ಕುಟುಂಬವೇ ಅದು, ಜಾಯಿಂಟ್ ಫ್ಯಾಮಿಲಿ. ನೀವು ಇದಾಗಿದ್ದು ಜಾಯಿಂಟ್ ಫ್ಯಾಮಿಲಿ ಅದು. ಅದು 60, ನಾವು ಬಿಟ್ಟಾಗ 62 ಮಂದಿ, 5 ತಲೆಮಾರಿನ ಜನಗಳು, 3ನೇ ದಾಯಾದಿಗಳು ಒಟ್ಟಿಗಿದ್ವಿ. ಹಾಗಾಗಿ ಅದ್ರ ತುಂಬಾ ರೇರ್. ಅದು ಕಾರಣ ಏನು? ಅದಕ್ಕೆ 3 ಕಾರಣ. 1, ಬಡತನ. ಆ ಕಾಲದಲ್ಲಿ ಬಂದು ದಿಢೀರ್ ಬಡತನ. ಅದು ಸಾಮಾನ್ಯ ಬಡತನ ಬಂದಾಗೆ ಸೈಕಲಾಜಿಕಲ್ ಆಗಿ ಅವ್ರವ್ರ ಹೆಂಡತಿ ಮಕ್ಕಳುಕೊಂಡು ಹೊರಟೋಗ್ಬಿಡ್ಬೋದು. ಆದರೆ ಈ 4 ಜನ ಅಣ್ಣತಮ್ಮಂದ್ರೆ ಹಾಗೆ ಮಾಡಲಿಲ್ಲ. ವಿಶೇಷವಾಗಿ ಕರಿಗಿರಾಚಾರ್ಯರು ಹಿರಿಯರಾಗಿ ನಿಂತು ಆ ಇಡೀ ಕುಟುಂಬದ ಜವಾಬ್ದಾರಿ ತೊಗೊಂಡು ತಾಯಿ ಥರ ಮಾತು ಬೇರೆ ತೊಗೊಂಡಿದ್ರು, ತಾಯಿ ಬೇರೆ ಇದ್ದರು. ಆ ಸಂದರ್ಭದಲ್ಲಿ ಯಾವತ್ತೂ ಬೇರೆ ಆಗಕ್ಕೆ ಬಿಡಲೇ ಇಲ್ಲ ನಮ್ಮ ಅಜ್ಜಿ ಯಾರನ್ನು, ಆಗಲೂಬಾರದು ಅಂತ ಮಾತು ತೊಗೊಂಡಿದ್ರು. ನಮ್ಮ ಭಾಗ್ಯರಥ ಅಣ್ಣತಮ್ಮಂದ್ರೆಲ್ಲ ಒಟ್ಟಿಗಿರಬೇಕು, ಮಕ್ಕಳು ಮೊಮ್ಮಕ್ಕಳೆಲ್ಲ ಒಟ್ಟಿಗಿರಬೇಕು, ಇತ್ತು ತೊಗೊಂಡೋಗ್ಬೇಕು ಅನ್ನೋದು ಇತ್ತು ಅವ್ರ ಮನಸ್ಸಲ್ಲಿ. ಹಾಗಾಗಿ ವೆಂಕಟದಾಸರು ಮಕ್ಕಳಿಗೆ ಒಬ್ಬೊಬ್ಬರಿಗೂ ಒಂದು ವಾದ್ಯ ಕಲಿಸಿದ್ರು. ಒಂದು ಹರಿಕಥೆ ಮಾಡಬೇಕು ಅಥವಾ ಸಂಗೀತ ಕಾನ್ಸರ್ಟ್ ಮಾಡಬೇಕು ಅಂದರೆ ಇಡೀ ಕುಟುಂಬದ ಇಡೀ ಒಂದು 4 ಜನ ಇರಲೇಬೇಕಲ್ಲ. ಒಬ್ರು ವೈಲಿನ್ ಆಗ್ಬೋದು, ವೈಲೆ ಅಥವಾ ಇನ್ನೊಬ್ರು ಮೃದಂಗ ಆಗ್ಬೋದು. ಗೋಪಿನಾಥ ಹರಕತೆ ಮಾಡ್ತಾ ಇದ್ರೆ ಇವರು ಕರಿಗಿರಿ ಆಚಾರ್ಯ ಹಾರ್ಮೋನಿಯಂ ನುಡಿಸೋರು, ಲೆಗ್ ಹಾರ್ಮೋನಿಯಂ. ನಮ್ಮ ತಂದೆಯವರು ಮೃದಂಗ ತಬಲಾ ನುಡಿಸೋರು, ದ್ವಾರಕಿಯವರು ತಬಲಾ ನುಡಿಸೋರು. ಹಾಗಾಗಿ ಇಡೀ ಕುಟುಂಬದಿಂದನೇ ಒಂದು ಕಾನ್ಸರ್ಟ್ ಕೊಡೋ ರೀತಿ ಆಗಿದೆ. ಹಾಗಾಗಿ ವೆಂಕಟದಾಸರು ಮುಂದಾಲೋಚನೆಯಿಂದ ಇವರು ಒಟ್ಟಿಗಿರಬೇಕು ಅಂತಲೇ ಈ ಥರ ಬೈಂಡ್ ಮಾಡಿದ್ರು. ಹಾಗೆ ಕಲೆ ವಾಸ್ ಎ ಬೈಂಡಿಂಗ್ ಫೋರ್ಸ್. ಬಡತನ ಕೆಲವು ಸರ್ತಿ ಒಟ್ಟಿಗೂ ಇಡ್ಬೋದು, ಬೇರೆನೂ ಮಾಡ್ಬೋದು, ಕೈಲಾಗದೆ ಅವರವ್ರ ದೃಷ್ಟಿ ಮೇಲೆ ಮನೋಧರ್ಮ ಸಂದರ್ಭದಲ್ಲಿ ಹೇಗೆ ಮಾಡ್ತಾರೋ. ಆದರೆ ಕಲೆ ಎಲ್ಲರನ್ನೂ ಸೇರಿಸ್ಕೊಳ್ಳಿ, ಕಲೆ ವಾರ್ದಿ ಹಿಡಿದಿತ್ತು.
ಕಟ್ಟಿ ಹಿಡಿದಿದ್ದೇ ಕಲೆ. ಕಲೆ ಆರ್ಟ್ ವಾಸ್ ದ ಬೈಂಡಿಂಗ್ ಫೋರ್ಸ್ ಆಫ್ ಪ್ರಭಾತ್ ಫ್ಯಾಮಿಲಿ. ಹಾಗಾಗಿ ಒಬ್ಬೊಬ್ಬರು ನನ್ನ ವಾದ್ಯ ಅಕಾಡೆಮಿಕಲ್ ಆಗಿ ಎಲ್ಲ ನಮ್ಮ ಮನೆಯವರು ಕೆಲವರು ಇಂಜಿನಿಯರ್ಸ್ ಇದ್ದಾರೆ, ಕೆಲವರು ಡಾಕ್ಟರ್ಸ್. ಸಿಗ್ನೇಚರ್ ಟ್ಯೂನ್ ನಿಮ್ದು? ಹೌದು, ಕಲೆ, ಕಲೆನೇ ಸಿಗ್ನೇಚರ್ ಟ್ಯೂನ್. ಒಬ್ಬೊಬ್ಬರು ಅಕಾಡೆಮಿಕಲ್ ಆಗೂ ಇದ್ರು, ಕೆಲವು ಬೇರೆ 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 ಫೀಲ್ಡ್ ಅಲ್ಲಿ ಬೇರೆ ಬೇರೆ ಅಕಾಡೆಮಿಕಲ್ ಆಗಿ ಇಂಜಿನಿಯರಿಂಗ್ ಮಾಡಿದ್ರು, ಮೆಡಿಸನ್ ಮಾಡಿದ್ರು, ಏನನ್ನು ಮಾಡ್ಕೊಳೋದ್ರು, ಅವೆಲ್ಲ ಆಯ್ತು. ಆದ್ರೆ ಆರ್ಟ್ ಮಾತ್ರ ಎಲ್ಲರಿಗೂ ಒಂದೊಂದು ಬೇರೆ ಬೇರೆ ವಾದ್ಯಗಳು ಗೊತ್ತಿತ್ತು, ಒಟ್ಟಾರೆ ಕಲೆ ಬಗ್ಗೆ ಗೊತ್ತಿತ್ತು, ಸಮಾನವಾದ ಒಂದು ಅಭಿರುಚಿ ಕೂಡ ಇತ್ತು ಆ ವಿಷಯದಲ್ಲಿ. ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿ ಯೋಚನೆ ಮಾಡಕ್ ಆಗ್ತಿರ್ಲಿಲ್ಲ. ಈಗ ನಾನೇನು ಹೇಳಿದ ಅಂದ್ರೆ, ನಾನು 9 ಜನ ಅಂತ ಬಂದ್ರು ಅದೇ ತರ ಆಲೋಚನೆ ಮಾಡೋ ರೀತಿಯ ವೇದಿಕೆ ಕ್ರಿಯೇಟ್ ಆಗ್ಬಿಡ್ತಿತ್ತು. ಹಾಗಂದ್ಬಿಟ್ಟು ಡಿಸ್ಪ್ಯೂಟ್ ಇರಲಿಲ್ಲ ಅಂತಲ್ಲ, ಡಿಸ್ಪ್ಯೂಟು ಇತ್ತು, ಡಿಸ್ಪ್ಯೂಟ್ ಫಾರ್ ಬೆಟರ್ಮೆಂಟ್ ಆಫ್ ಆರ್ಟ್ ಅಂಡ್ ಕಲ್ಚರ್. ಜನ ಸೇರಿದ್ಮೇಲೆ ಒಂದು ಭಿನ್ನಾಭಿಪ್ರಾಯ ಇಲ್ಲದೆ ಇರೋಕ್ ಸಾಧ್ಯವೇ ಇಲ್ಲ. ಎಷ್ಟೋ ಸರ್ತಿ ಮನೆಯಲ್ಲಿ ನಾವು ಆರ್ಗ್ಯೂ ಮಾಡ್ತಿದ್ದಾಗ ಎಷ್ಟೋ ಜನ ಇವರು ಮನೆಗಿನೆಗೆ ಏನೋ ಆಸ್ತಿಗೆ ಜಗಳ ಆಡ್ತಿದ್ದಾರೋ ಅನ್ನೋ ರೀತಿಯಲ್ಲಿ ಫೈಟ್ ಮಾಡ್ತಿದ್ವಿ ಕೆಲಸರ್ತಿ. ಆದರೆ ಅದು ಇಟ್ ವಾಸ್ ಫಾರ್ ದ ಬೆಟರ್ಮೆಂಟ್ ಆಫ್ ಆರ್ಟ್ ಅಂಡ್ ಕಲೆ ಸಂಸ್ಕೃತಿ ಬಗ್ಗೆ. ಯಾವ ದುಡ್ಡು ಕಾಸು ಆಸ್ತಿಗೆ ಅಲ್ಲಿ ಮಾತುಕತೆ ನಡೀತಿರ್ಲಿಲ್ಲ. ಸರಿ ಸರಿ, ಅದು ಕೊನೆ ತನಕನೂ ನಡೀಲಿಲ್ಲ ಅದು. ಆದರೆ ಏನು ಅಂದರೆ, ಅದು ಬ್ಯೂಟಿ ಇನ್ ದ ಆರ್ಟ್, ಕಲೆ ಸಂಸ್ಕೃತಿ ಅಧ್ಯಾತ್ಮದ ಪರಂಪರೆ. ಆಧ್ಯಾತ್ಮಿಕತೆ ವಾಸ್ ಎ ಬೈಂಡಿಂಗ್ ಫೋರ್ಸ್ ಅಗೇನ್, ಅದೊಂದು ಬಹಳ ಮುಖ್ಯವಾದ ಅಂಶ ಅದು. ಹಾಗಾಗ್ಬಿಟ್ಟು ಎಲ್ಲರನ್ನೂ ಸೇರಿಸ್ಕೊಂಡು, ಇಟ್ ವಾಸ್ ಅನ್ ಟೋಟಲಿ ಒಂದು ಕುಟುಂಬ ಅಷ್ಟೇ, ನಮ್ಮ ಕುಟುಂಬದ ಅಷ್ಟೇ ಅಂತ ಇರಲಿಲ್ಲ, ಇಟ್ ವಾಸ್ ಟೋಟಲಿ ಇನ್ಕ್ಲೂಸಿವ್. ಬೇರೆ ನಾಟಕ ಕಂಪನಿಗಳು ಬರೋರು, ಅವ್ರಿಗೆ ಎಲ್ಲ ರೀತಿಯ ಸಹಕಾರ ಕೊಡೋದು, ಸಂಗೀತಗಾರರು ಬರೋರು, ನೃತ್ಯದವ್ರು ಬರೋರು, ಸ್ವಾಮಿಗಳು ಬರೋರು, ಎಲ್ಲರೂ ಬರೋರು. ಹಾಗೆ ನೋಡೋಕ್ಕೋದ್ರೆ ನಾನು ಹುಟ್ಟಿದಾಗ ನನ್ನ ಕಣ್ಬಿಟ್ಟಾಗ ನಾನು ನೋಡ್ತಾ ಇದ್ದಿದ್ದು ನಮ್ಮ ಮನೆಯಲ್ಲಿ ನನ್ನ ಜಾಯಿಂಟ್ ಫ್ಯಾಮಿಲಿಯ ತಾರುಣ್ಯ, ನನ್ನ ಅವಿಭಕ್ತ ಕುಟುಂಬದ ಒಂದು ಅಭಿವ್ಯಕ್ತಿ ನೋಡ್ತಾ ಇದ್ದೆ. ಹಾಗಾಗಿ ನಾನು ಯಾವಾಗಲೂ ನನ್ನ ಕುಟುಂಬನ ಕರ್ಕೊಳ್ಳೋದು ನಾನು ಅವಿಭಕ್ತ ಅಭಿವ್ಯಕ್ತಿ ಅಂತ. ಅವಿಭಕ್ತ ಅಂದರೆ ಯೂನಿಫಾರ್ಮ್ ಆಗಿ ಆರ್ಮಿ ಥರ ಇರೋದಲ್ಲ, ಬೇರೆ ಬೇರೆ ಅಣ್ಣ ತಮ್ಮಂದರೆ ಬೇರೆ ಬೇರೆ ಆಲೋಚನೆಗಳು ಬರೋದು, ಅಭಿವ್ಯಕ್ತಿ ಇರ್ತಿತ್ತು ಅದು ಕೂಡ. ಹಾಗಾಗಿ ಅವಿಭಕ್ತ ಅಭಿವ್ಯಕ್ತಿ ಅದು ಆಗ್ತಿತ್ತು ಅದು. ಇದನ್ನು ಒಂದು ರೀತಿಯಲ್ಲಿ ನಾನು ನೋಡಿದಾಗ ಕಂಡುಬಿಟ್ಟಾಗ ಮನೆಯಲ್ಲಿ ಪೂರ್ತಿ ವೇದ ಘೋಷಗಳು, ಹವನ ಹೋಮಗಳು, ಸ್ವಾಮಿಗಳು ಬರೋದು ಹೋಗೋದು, ಅಕಾಲ ಸ್ವಾಮಿಗಳು ಬರೋದು ಹೋಗೋದು, ಸಂಗೀತಗಾರರು ಅಂತಾರಾಷ್ಟ್ರೀಯ ಮಟ್ಟದ ಸಂಗೀತಗಾರರು ಬರೋದು, ಸಂಗೀತದ ಬಗ್ಗೆ ಚರ್ಚೆ, ನೃತ್ಯದ ನೃತ್ಯಪಟುಗಳು ಬರೋದು, ನೃತ್ಯದ ಬಗ್ಗೆ ಚರ್ಚೆ, ನಾಟಕದವರು ಬರೋದು, ನಾಟಕದ ಬಗ್ಗೆ ಚರ್ಚೆ, ಎಲ್ಲರೂ ಸಮೃದ್ಧಿ. ಇವಾಗ ನಾನು ಕೇಳಿದ್ರೆ ಯಾರಿಗಾರು ಹೇಳಿದ್ರೆ ಅದು ಎಲ್ಲ ಪುರಾಣದಲ್ಲಿ ಇರ್ಬೋದು ಅಂತ ಹೇಳ್ಬೋದು. ಈಗ ನಮಗೆ ನೋಡಿದ್ದೀವಲ್ಲ, ನೀವು ನೋಡಿದ್ದೀರಾ? ನಾನು ಸಂಸ್ಕೃತ ನಾಟಕ ಮಾಡೋವಾಗ ಯಾವಾಗಲೂ ಬರ್ತಾ ಇದ್ದೆ ಅಲ್ಲಿಗೆ ಕಾಸ್ಟ್ಯೂಮ್ ತಗೊಳಕ್ಕೆ ಇದಕ್ಕೆಲ್ಲ. ಹಾಗಾಗಿ ನೋಡಿದ್ದೀನಿ, ನೀವು ನೋಡಿರ್ತೀರಾ? ಎಲ್ಲ ನಾಟಕಕಾರರು ಬರೋರು ನಾಟಕದ ಬಗ್ಗೆ ಚರ್ಚೆ ಆಗೋದು, ಸಿನಿಮಾದವರು ಬರೋರು ಸಿನಿಮಾ ಚರ್ಚೆ ಆಗೋದು. ಸಿನಿಮಾ ಯಾಕೆ ಅಂದರೆ ಇಲ್ಲಿ ಯಾರು ಪ್ರಭಾತದಲ್ಲಿ ಯಾರು ತಯಾರಾದ ಚಿಕ್ಕ ವಯಸ್ಸಿಂದ ಪ್ರಭಾತ ಶಿಶುಪಾಠದಲ್ಲಿ ಓದಿ ಪ್ರಭಾತ ಕಲಾವಿದರಲ್ಲಿ ಮಾಡಿಕೊಂಡು ಆಮೇಲೆ ಎಲ್ಲ ನಮ್ಮ ಕುಟುಂಬ ಒಂದು ಕುಟುಂಬ ಆಗಿಬಿಟ್ಟವರು, ಅವರುಗಳು ಅನೇಕರು ಇವತ್ತು ಸಿನಿಮಾ ಜಗತ್ತು ಟೆಲಿವಿಷನ್ನಲ್ಲಿ ದಕ್ಷಿಣ ಭಾರತದ ಚಲನಚಿತ್ರದಲ್ಲಿ ಇದ್ದಾರೆ. ತುಂಬ ದೊಡ್ಡ ದೊಡ್ಡ ಕಲಾವಿದರುಗಳು, ಕಲ್ಯಾಣ್ ಕುಮಾರಿಂದ ಹಿಡಿದು ಕಲ್ಯಾಣ್ ಕುಮಾರು, ಜಯಲಲಿತನ ತಾಯಿಯವರು ಅವ್ರ ದೊಡ್ಡಮ್ಮ ಶ್ರೀವಿದ್ಯಾ ಅಂತ, ಅವರು ನಮ್ಮ ಸೀತಾದೇವಿ ನಾಟಕದಲ್ಲಿ ಮಾಡ್ತಿದ್ರು ಅಂತ ಕೇಳಿದ್ದೀನಿ ನಾನು, ನನಗೊತ್ತಿಲ್ಲ ಕೇಳಿರೋದು. ಹಾಗಾಗಿ ಅವರು ನಮ್ಮ ಪ್ರಭಾತ್ ಮನೆ ಸಜ್ಜನರಾಸರ ಹತ್ರನೇ ಇದ್ರು, ಅವ್ರ ಮಗಳನ್ನು ಜಯಲಲಿತನ ಸ್ಕೂಲ್ ಕಳಿಸ್ತಿದ್ರು ಅಂತ ಕೇಳಿದ್ದೀನಿ ನಾನು. ಅದು ಆಮೇಲೆ ಬೇರೆ ಸ್ಕೂಲ್ ಸೇರಿ ಆಮೇಲೆ ಚೆನ್ನೈಗೆಲ್ಲ ಹೊರಟದ್ರು ಅವರು. ಹಾಗಾಗಿ ಅಲ್ಲಿಂದ ಶುರು ಮಾಡಿಕೊಂಡ್ರೆ ಶ್ರೀನಾಥ್, ಸಿಂಹ, ಲೋಕೇಶು, ಮಂಜುಳಾ, ಮಂಜುಳಾ ಅಂತೂ ನಮ್ಮ ಪ್ರಭಾತ ಶಿಶುಪಾಠದಲ್ಲೇ ಓದೋ ಹುಡುಗಿಯವಳು, ಹಾಗೆ ನಮ್ಮ ಭವ್ಯ, ಆಮೇಲೆ ಇವರು ಜೆ ಕೆ ಶ್ರೀನಿವಾಸ ಮೂರ್ತಿ, ಇನ್ನು ನೂರಾರು ಕಲಾವಿದರುಗಳು ಹೀರೋ ಹೀರೋಯಿನ್ ಆಗಿ ಪೋಷಕ ನಟರಾಗಿ ನಮ್ಮ ಪ್ರಭಾತ್ ಸಂಸ್ಥೆಯಿಂದ ಹೋಗಿದ್ದಾರೆ ಅಂತ ಹೇಳ್ಕೊಳ್ಳೋದು ಒಂದು ಹೆಮ್ಮೆ ಆಗುತ್ತೆ. ಇಲ್ಲಿ ಸ್ಕೂಲಲ್ಲೂ ಓದಿದ್ರು, ಕಾಲೇಜ್ ನಮ್ಮ ಪ್ರಭಾತ್ ಕಲಾವಿದರು ಮಾಡ್ತಾಯಿದ್ರು, ಬೇರೆ ಜೊತೆಗೂ ಹೋಗಿ ಮೂವ್ ಆಗಿ ಬೇರೆ 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 ಫೀಲ್ಡಲ್ಲಿ ಬೆಳೆದ್ರು ಅವರು. ಇದು ಒಂದು ಭಾಗ. ಇದು ಈ ನಾಲ್ಕು ಜನ ಅಣ್ಣತಮ್ಮಂದರಿಗೆ ಇವರೆಲ್ಲರೂ ಶಿಷ್ಯರೇ ಆಗಿದ್ದರು. ಅದು ವಿಶೇಷವಾಗಿ ಕರಿಗಿರಿ ಆಚಾರ್ಯರಿಗೆ ಅನೇಕ ಶಿಷ್ಯರಿದ್ದರು, ಹಾಗೆ ಗೋಪಿನಾಥ್ ದಾಸರಿಗಂತೂ ತುಂಬ ಶಿಷ್ಯ ಸಮೂಹ ಇತ್ತು. ಗೋಪಿನಾಥ್ ದಾಸರ ಬಗ್ಗೆ ನಾನು ಹೇಳ್ತಾ ಇದ್ದೆ, ಅವ್ರ ಹರಿಕತೆ ಮಾಡೋದಲ್ಲದೆ ಅವರ ದೊಡ್ಡ ಕೊಡುಗೆ ಏನು ಅಂದರೆ ತುಂಬ ಪ್ರಯೋಗಶೀಲತೆ ಇತ್ತು ಅವರಲ್ಲಿ. ಅವರು ಏನೇ ನೀವು ಹೊರತು ಮಾಡಿದ್ರು ಕೂಡ ನಾಟಕಗಳು, ಒಂದು ನಾಟಕ ಇದ್ದಾಗೆ ಅದೇ ನಾಟಕ ಪ್ಲಾಟ್ ಆಗ್ಬೋದು, ಮುಂದಿನ ನಾಟಕ ಆಡಬೇಕಾದ್ರೆ ಅದೇ ಇರಬೇಕು ಅಂತ ಇರಲಿಲ್ಲ, ಅದು ಬದಲಾವಣೆ ಆ ರೀತಿ. ಅವರು ಅನೇಕ ನಾಟಕಗಳ ರಚನೆ. ಸರಿ, ನಿಮ್ಮ ತಾತ ಅವರು ಸ್ಕೂಲ್ ಟೀಚರ್ ಆಗಿದ್ರ? ಹೌದು.
ಇವರೆಲ್ಲ ಏನಾದರೂ ಇವರು ಕರಿಗಿರಾಚಾರ ಒಬ್ರು ಟೀಚರ್ ಆಗಿದ್ರಲ್ವಾ? ಎಜುಕೇಶನ್ ಕಂಟಿನ್ಯೂ ಬಂದೆ ಇವತ್ತು ಅಲ್ಲ, ಮಿಕ್ಕವರು ನಮ್ಮ ಗೋಪಿನಾಥ್ ದಾಸರು ಇವರಿಗೆಲ್ಲ ಏನು ಅದೇ ಪ್ರಭಾಶಿಶ್ವರ ಹೇಳಂದಲ್ಲ ಅದಕ್ಕೊಂದು ಹಿನ್ನೆಲೆ ಕೊಡ್ಬೇಕು ಪ್ರಭಾಶಿಶ್ವರಕ್ಕೆ. ಅಲ್ಲ ಅವರು ಎಲ್ಲರೂ ಅಧ್ಯಾಪಕರಾಗಿ ಕೆಲಸ ಹೌದು, ವಿಶೇಷ ಪ್ರಭಾತನ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ದ ಗೋಪಿನಾಥ್ ದಾಸರು ನೋಡ್ಕೊಳ್ತಾ ಇದ್ರು. ಅವರು ಅವರು ಪ್ರಭಾತ್ ಶಿಶು ವಿಹಾರ ಅನ್ನೋದು ನೀವೇ ಶುರು ಮಾಡಿದ್ದೀವಿ ಅಂದ್ರೆ ಅದಕ್ಕೊಂದು ಬ್ಯೂಟಿ, ಈ ಕುಟುಂಬ ಅದಕ್ಕೊಂದು ಬ್ಯೂಟಿ ಇದೆ ಏನಂದ್ರೆ ಈಗಲೂ ಇದೆ ಅಲ್ವಾ ಅದು? ಅದು ಇವಾಗ ಮಾಗಡಿಗೆ ಶಿಫ್ಟ್ ಆಗಿದೆ ಈಗ. ಯಾತ್ರಿಕೆಲ್ಲ ಇದೆಯಾ ಇಲ್ಲ ಪ್ರಭಾತ್ ಅಸೋಸಿಯೇಷನ್? ಪ್ರಭಾತ್ ಅಂದ್ರೆ ನಮ್ದು ಕಂಪ್ಲೀಟ್ ಅವ್ರ ಕೈಲಿ ಜವಾಬ್ದಾರಿ ಕೊಟ್ಟಿದೆ. ಪ್ರಭಾತ್ ಶಿಶು ವಿಹಾರ ಶುರುವಾಗಿದೆ ಹೇಗೆ ಅಂದ್ರೆ ನಮ್ಮ ಕಲೆಯ ಸಂಸ್ಕೃತಿಗೆ ಆ ಕಾಲದಲ್ಲಿ ಈ ಇದೆಯಲ್ಲ ಅದು ವೃತ್ತಿರಂಗ ಭೂಮಿಗಳು ತುಂಬ ಇತ್ತು. ಹೌದು, ಹಾಗಾಗಿ ಅವರು ಪ್ರೊಫೆಷನಲ್ ಆಗಿ ಜನಕ್ಕೆ ಏನು ಎಂಟರ್ಟೈನ್ಮೆಂಟ್ ಬೇಕೋ ಅದನ್ನು ಪ್ರೆಸೆಂಟ್ ಮಾಡ್ತಿದ್ರು ಕಂಪನಿ ನಾಟಕ. ಹಾಗಾಗಿ ಆ ಕಾಲದಲ್ಲಿ ಎಲ್ಲೋ ಮಕ್ಕಳುಗಳು ಕಳೆದೇ ಹೋಗ್ಬಿಟ್ಟಿದ್ರು. ಮಕ್ಕಳಿಗಾಗಿ ಒಂದು ಮನೋರಂಜನೆ, ಮಕ್ಕಳಿಗಾಗಿ ಒಂದು ಎಜುಕೇಷನ್, ಮಕ್ಕಳು ನಾಟಕಗಳು ಹೋಗೋದು, ಸೋಷಿಯಲೈಸೇಷನ್ನು ಇರಲಿಲ್ಲ. ಇದು ನೀನು 4 ಜನ ಅಂತಂದ್ರೆ ಕಂಡು ಹಿಡ್ಕೊಂಡ್ರು ವಿಶೇಷವಾಗಿ. ಅವಾಗ ಏನು ಪ್ಲ್ಯಾನ್ ಮಾಡೋದು ಅಂದರೆ ಮಕ್ಕಳ ನಾಟಕಗಳನ್ನೇ ನಾವು ಆಡ್ತಾ ಇದ್ರೆ ಮಕ್ಕಳು ರಿಲೇಟ್ ಮಾಡ್ಕೋತಾರೆ ಜಾಸ್ತಿ. ಹಾಗಾಗಿ ಕರಿಗಿರಾಚಾರು, ಗೋಪಿನಾಥ ದಾಸರು, ಜಯಸಿಂಹದಾಸರು ಇವರೆಲ್ಲ ನಾವು ಇದು ಅವರು ಭಕ್ತ ಪ್ರಹ್ಲಾದ ಅಶ್ವತ್ಥಾಮ ಆ ಥರ ನಾಟಕಗಳು ರಚನೆ ಮಾಡಿದ್ರೆ ಗೋಪಿನಾಥ ದಾಸರು ಅದೇ ಥರ ನಾಟಕಗಳ ರಚನೆಗಳು ಮಾಡಿದ್ರು. ಆ ನಾಟಕಗಳ ರಚನೆಯಲ್ಲಿ ಮಕ್ಕಳಿಂದ ಮಕ್ಕಳಿಗಾಗಿ ಅಂತ ನಮ್ಮ ತಂದೆ ಜಯಸಿಂಹದಾಸರು ಮಾಡಿದ್ರು, ಅವರು ಲವಕುಶ ಅಂತ ಮಾಡಿದ್ರು. ಹೆಚ್ಚು ಆ ಒಂದು ವ್ಯಾಲರು ಮಕ್ಕಳಲ್ಲಿ ಒಂದು ಅಡ್ವೆಂಚರ್ ಆಗಿರಬೇಕು, ವ್ಯಾಲರ್ ಆಗಿರಬೇಕು, ಆಮೇಲೆ ಅನಾಥ ಭಾವನದ ಕಾಡಬಾರದು ಮಕ್ಕಳಿಗೆ ಯಾವತ್ತು, ಅದು ಬಹಳ ಮುಖ್ಯ ಆಗಿತ್ತು ಅವ್ರಿಗೆ. ಮಕ್ಕಳು ಯಾವತ್ತು ಮನಸ್ಸು ಅನಾಥ ಆಗಬಾರ್ದು, ಹಾಗಾಗಿ ಅವರ ಒಂದು ಕನ್ಸರ್ನ್ ತುಂಬ ಇತ್ತು ಮಕ್ಕಳಿಗೆ. ಆದ್ದರಿಂದ ಏನಂದರು ಆಗಾಗ ಮಕ್ಕಳನ್ನ ಕರ್ಕೊಂಬಂದು ನಾಟಕಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಮಾಡಿಸ್ಬೇಕಾಗಿತ್ತು, ಯಾಕೆ ನಾವೇ ಶಾಲೆ ಶುರು ಮಾಡಬಾರ್ದು ಅಂತ ಪ್ರಭಾತ್ ಶಿಶುವಾರ ಶುರುವಾಗಿದೆ. ಆ ಪ್ರಭಾತ್ ಶಿಶುವಾರದಲ್ಲಿ ಮಕ್ಕಳುಗಳಿಗೆ ಅಕಾಡೆಮಿಕ್ ಜೊತೆಗೆ ಶೈಕ್ಷಣಿಕವಾಗಿ ಜೊತೆಗೆ ವಿದ್ಯೆಗಳ ಜೊತೆಗೆ ಸಂಸ್ಕೃತವನ್ನು ಮೇಜರ್ ಆಗಿ ಇಂಟ್ರೊಡ್ಯೂಸ್ ಮಾಡೋದು, ಸಂಸ್ಕೃತದಿಂದ ಸಂಸ್ಕೃತಿ ಅಂತ. ಹಾಗಾಗಿ ನಿಮ್ಮ ಸಂಸ್ಕೃತಿ ನೋಡಬೇಕು, ನಿಮ್ಮ ಮೂಲ ಆಶಯಗಳೇನು, ಮೂಲ ಏನು ತಿಳ್ಕೊಬೇಕಾದ್ರೆ ಸಂಸ್ಕೃತ ಓದ್ರೇ ಗೊತ್ತಾಗೋದು, ಯಾಕೆಂದ್ರೆ ಅದರಲ್ಲೇ ಇಡೀ ಭಾರತೀಯ ಸಂಸ್ಕೃತಿ ಇರೋದು, ಮುಖ್ಯ ಗ್ರಂಥಗಳೆಲ್ಲ ಅಲ್ಲೇ ಅದರಲ್ಲೇ ಇರೋದು. ಹಾಗಾಗಿ ಆ ವಿಚಾರವನ್ನು ಸಂಸ್ಕೃತ ಆರಂಭದಿಂದ ಎಳವೆಯಿಂದನೇ ಶುರು ಮಾಡಿದ್ರು. ಪ್ರಭಾಸ ಈಶ್ವರದಲ್ಲಿ ಸಂಸ್ಕೃತ ಒಂದು ಕೊಡುಗೆ, ಅದು ತುಂಬಾ ದೊಡ್ಡ ಕೊಡುಗೆ. ಎಷ್ಟೋ ಜನಕ್ಕೆ ಅನಾಥ ಪ್ರಜ್ಞೆ ಮೂಲಗಳೇ ಗೊತ್ತಿರೋದಿಲ್ಲ, ಸಂಸ್ಕೃತ ಭಾಷೆಯ ಮೂಲಕ ಕಲಿಸ್ಕೊಟ್ರು ಅಂತ ಹೇಳಿದ್ರೆ ಪುಣ್ಯಾತ್ಮರು, ಪುಣ್ಯವಂತರು ಹುಡುಗರು ಯಾರು ಕಲಿತರು ಅವರು ಇವತ್ತು ನೆನೆಸ್ಕೋತಾರೆ ಬುನಾದಿ ಭದ್ರವಾಗಿದೆ ಅಂತ. ಅಲ್ಲಿ ಇನ್ನೊಂದು ಆಶ್ಚರ್ಯ ಏನಂದ್ರೆ ಅಕಾಡೆಮಿಕ್ಸ್ ಮಾತ್ರ ಹಾಗೆ ತುಂಬಾ ಶಾಲೆಗಳಿರಲಿಲ್ಲ, ನ್ಯಾಷನಲ್ ಸ್ಕೂಲು ನಮ್ದು ಒಂದು ಕೆಲವೇ ಸ್ಕೂಲ್ಗಳು ಇದ್ದಿದ್ದು. ಹಾಗಾಗಿ ಏನಾಯ್ತು ಅಂದ್ರೆ ಈ ಅಕಾಡೆಮಿಕ್ಸ್ ಮಾತ್ರ ಕೊಡೋರು, ಶೈಕ್ಷಣಿಕವಾಗಿ ಏನು ಬೇಕೋ ಅದು ತಯಾರು ಮಾಡೋರು, ರ್ಯಾಂಕ್ ತೊಗೊಳೋರು. ಬಟ್ ಅವ್ರ ಕಂಪ್ಲೀಟ್ ಪರ್ಸನಾಲಿಟಿ ಬರೋಲ್ಲ ಅಂತ, ಪೂರ್ಣ ವ್ಯಕ್ತಿತ್ವ ಬರೋದಿಲ್ಲ ಅಂತ. ಒಂದು ಮಕ್ಕಳಿಗೆ ಪೂರ್ಣ ವ್ಯಕ್ತಿತ್ವ ಬರಬೇಕಾದ್ರೆ ಬುದ್ಧಿ ಒಂದು ಇಮೋಷನಲ್ ಎಲ್ಲದಕ್ಕೂ ಕೇಟರ್ ಮಾಡಬೇಕು, ಬುದ್ಧಿಯ ವಿಕಾಸ, ಮಾನಸಿಕ ಮನಸ್ಸಿನ ವಿಕಾಸ, ಹೃದಯದ ದೈಹಿಕ ವಿಕಾಸ. ದೈಹಿಕ ವಿಕಾಸ ಕ್ರೀಡೆಗಳು, ಮಾನಸಿಕ ವಿಕಾಸಗಳಿಗೆ ಸಂಗೀತ, ನೃತ್ಯ, ನಾಟಕ ಇತ್ಯಾದಿಗಳು, ಸಾಹಿತ್ಯ ಇತ್ಯಾದಿಗಳು. ಬೌದ್ಧಿಕ ವಿಕಾಸಗಳಿಗೆ ಆ ವಿಜ್ಞಾನದ ವಿಚಾರಗಳಾಗ್ಬೋದು, ಮ್ಯಾಥಮೆಟಿಕ್ಸ್ ಆಗ್ಬೋದು, ಏನೇನು ಸಿಲೆಬಸ್ ಅಲ್ಲಿ ಇರುತ್ತೆ ಅದನ್ನೆಲ್ಲ ಮಾಡುವಂಥದ್ದು. ಸಿಲೆಬಸ್ಗಿಂತ ಜಾಸ್ತಿನೇ ಕೊಡೋರು ಅಂತ ತಿಳ್ಕೊಳ್ಳಿ, ಅದು ಆರಂಭ ಮಾಡಿ ಪ್ರಭಾಶಿಶ್ವರ ಈ ಥರ. ಹಾಗೆ ಈ ಬಂದರೆ ಈ ವಿದ್ಯೆ ಅಕಾಡೆಮಿಕ್ ಜೊತೆಗೆ ಒಂದು ಅವ್ರ ಶೈಕ್ಷಣಿಕ ವ್ಯಕ್ತಿತ್ವದ ಜೊತೆಗೆ ಸಕ್ಸಸ್ಫುಲ್ ಪರ್ಸನಾಲಿಟಿ ಬರಬೇಕಾದ್ರೆ ಅವ್ರಿಗೆ ಸಂಗೀತ, ನೃತ್ಯ ಮತ್ತು ನಾಟಕ ಮತ್ತೆ ಸಂಸ್ಕೃತ ಇದಿಷ್ಟು ಮಾಡಿದ್ರು. ಕ್ರೀಡೆಗಳನ್ನು ಮಾಡಿದ್ರು, ಅನೇಕ ಇಂಟರ್ನಲ್ಲು ಎಕ್ಸ್ಟರ್ನಲ್ ಕ್ರೀಡೆಗಳು ಶುರು ಮಾಡಿದ್ರು. ಇದಿಷ್ಟು ಪ್ರಭಾತ್ ಶಿಶುವಾರ ಓಪನ್ ಆಗ ಕಾರಣ. ಒಂದೊಂದು ಸರ್ತಿ ನಮ್ಮ ವಿಜಯ ಪತ್ರಿಕೋದ್ಯಮ ವಿಜಯ ಇದಾರಲ್ಲ, ಅವರು ತಮಾಷೆ ಮಾಡೋರು ಸ್ಟೇಜ್ ಮೇಲೆ. ಯಾತಿಗೆ ಪ್ರಭಾತ್ ಶಿಶುವಾರ ಶುರು ಮಾಡೋದು ಪ್ರಭಾತ್ನವರು ಅಭಿಷೇಕ್ ಗೋಪಣ್ಣ ಅಂದರೆ, ಅವ್ರ ಮನೆಯಲ್ಲೇ ಮಕ್ಕಳು ತುಂಬ ಇದ್ರು, ಅವ್ರು ಸ್ಕೂಲ್ ಸೇರಿಸೋಕೆ ಭಾಳ ಕಷ್ಟ ಆಗ್ತಿತ್ತು, ಪ್ರಭಾತ್ ಶಿಶುವಾರ ಅಂತ ಶುರು ಮಾಡಿದ್ರು, ಮಕ್ಕಳಿಗೆ ಸ್ಕೂಲ್ ಆಗಲಿ ಇತ್ತ ಅಂತ ವಿಜಯ ತಮಾಷೆ ಮಾಡೋರು. ಆ ರೀತಿಯಲ್ಲಿ ಪ್ರಭಾತ್ ಶಿಶುವಾರ ಶುರು ಆಗಿದ್ದು ಅದು. ಹಾಗಾಗಿ ನೆಕ್ಸ್ಟು ಗೋಪಿನಾಥ್ ದಾಸರ ತುಂಬ ದೊಡ್ಡ ಕೊಡುಗೆ ಏನು ಅಂದರೆ ಅವರ ಪ್ರಯೋಗಶೀಲತೆ. ಅವರು ಒಂದೊಂದು ಹೆಜ್ಜೆಯಲ್ಲೂ ಪ್ರಯೋಗಶೀಲತೆಯನ್ನು ಇಟ್ಕೊಂಡಿದ್ರು, ಅದು ಕಂಟೆಂಟ್ ದೃಷ್ಟಿ ಆಗ್ಬೋದು ಅಥವಾ ಅದು ತಂತ್ರಜ್ಞಾನ ಆಗ್ಬೋದು. ಉದಾಹರಣೆಗೆ ಈಗ 1956 ಬುದ್ಧದ ಜಯಂತಿ 2500 ಆಯ್ತಾಗ ನೆಹರು ಇದ್ರಾಗ, ನೆಹರು ಮತ್ತು ಮೆನನ್ ಬಂದಿದ್ದರು ಬೆಂಗಳೂರಿಗೆ, ಇದೇ ಕಂಠೀರವ ಸ್ಟೇಡಿಯಮಲ್ಲಿ ಮೂರು ಕಡೆ ಸ್ಟೇಜ್ ಹಾಕಿ ಆನ್ ಸ್ಟೇಜಲ್ಲಿ ಕುದುರೆಗಳನ್ನೆಲ್ಲ ತಂದುಬಿಟ್ಟಿದ್ರು ಆಗಲೇ.
ಆ ಲೈವ್ ಹಾರ್ಸ್ಗಳನ್ನ ತಂದು ಗೋಪಿನ ಗೋಪಿನಾಥ್ ಅಂದ್ರೆ ಬರೆದಿದ್ರು ರಚನೆ, ಗೋಪಿ ವೀರಣ್ಣ ಅವರು ಮಾಡ್ತಾರೆ, ಅವರು ಮಾಡ್ತಾ ಇದ್ರು ಎಲ್ಲ ಗೋಪಿನಾಥ್ ದಾಸರು ಕುದುರೆಗಳೆಲ್ಲ ಹಿಂದಿಂದ ಬರ್ತಾ ಇತ್ತಲ್ಲ. ಹೌದು, ಗೋಪಿನಾಥ್ ದಾಸರು ಬುದ್ಧನ ಬಗ್ಗೆ ಒಂದು ನಾಟಕ ಬರೆದಿದ್ರು, ಬುದ್ಧನ್ ಪ್ರೆಸೆಂಟ್ ಮಾಡಿದ್ರು, ತುಂಬಾನೇ ಒಳ್ಳೆ ಹೆಸರು ಬಂದ್ಬಿಡ್ತು ಅದಕ್ಕೆ. ಹಾಗೆ ಅನೇಕ ನಾಟಕಗಳು ರಚನೆ ಮಾಡ್ಕೊಂಡು ಬಂದರು ಅವರು ಕೂಡ ಬೆಂಗಳೂರಲ್ಲೇ. ವಿಜಯೋತ್ಸವ ಮಾಡಿದ್ರು, ವಿಜಯೋತ್ಸವ ನಾಟಕದಲ್ಲಿ ಯಾವ ಥರ ವ್ಯಾಲರ್ ಅಂತ. ವಿಜಯೋತ್ಸವದ್ದು ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ವಿಜಯೋತ್ಸವದ ವಿಚಾರ ಏನು ಅಂದರೆ, ಆರ್ಥರ್ ಲಿಟಲ್ ಅಂತ ಒಬ್ಬರಿದ್ದರು ಅಮೇರಿಕಾಲೇ, ಅವರು ವರ್ಲ್ಡ್ ಥಿಯೇಟರ್ ಬಗ್ಗೆ ರಿಸರ್ಚ್ ಮಾಡ್ತಾಯಿದ್ರು. ಮಾಡ್ತಿದ್ದಾಗ ಎಲ್ಲ ಕಾಂಟಿನೆಂಟಲ್ ಥಿಯೇಟರು, ರೀಜನಲ್ ಥಿಯೇಟರ್ಸ್ ಬಗ್ಗೆ ಎಲ್ಲ ಸ್ಟಡಿ ಮಾಡಿದ್ರು. ಎಲ್ಲ ಎಷ್ಟೋ ವರ್ಷಗಳು ಮುಗಿಸ್ಕೊಂಡು ಬಂದಮೇಲೆ ಅವರು ಇಂಡಿಯನ್ ಥಿಯೇಟರ್ಗೆ ಬರಬೇಕು ಅಂತೇಳಿ ಪಂಡಿತ್ ನೆಹರು ಅವರಿಗೆ ಇನ್ಫಾರ್ಮೇಷನ್ ಬಂದು, ಅಲ್ಲಿಂದ ಯಾವ ಟ್ರೆಡಿಷನಲ್ ನಾಟಕಗಳಿವೆ ಏನು ನೋಡಿ ಅಂತ. ಉತ್ತರ ಭಾರತದಲ್ಲಿ ಇರಲಿಲ್ಲ ಅವರಿಗೆ, ದಕ್ಷಿಣ ಭಾರತದಲ್ಲಿ ಕೇಳಿ ಅಂತ ಹೇಳಿ ಇಲ್ಲಿ ಅನಾಕೃಷ್ಣರನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಅನಾಕೃಷ್ಣರಾಯರು ಏನು ಮಾಡಿದ್ರು ಅಂದರೆ, ಗೋಪಿನಾಥ್ ದಾಸರು ಪ್ರಭಾತೆ ಸರಿ ಇದಕ್ಕೆ ಅಂತೇಳಿ ಖುದ್ದಾಗ ಅನಾಕೃಷ್ಣರೇ ಬಂದು ಅದನ್ನು ಈ ಥರ ಆರ್ಥರ್ ಲಿಟಲ್ ಅಂತ ಒಬ್ಬ ಬರ್ತಾನೆ ಎಕ್ಸ್ಪರ್ಟು, ಅವನಿಗೆ ನಮ್ಮ ಸಂಪ್ರದಾಯದ ನಾಟಕಗಳು ತೋರಿಸ್ಬೇಕು. ಆಮೇಲೆ ಈ ವಿಜಯೋತ್ಸವ ಭಾಳ ಪಾಪ್ಯುಲರ್ ಆಗಿದೆ. ಮುಂಚೆ ಕೆಲವು ರಚನೆ ಮಾಡಿದ್ರು ಕೂಡ ಅವರು, ಒಂದು 400,000 ಟೌನಲ್ಲಿ ನಾಟಕ ಆಯಿತು. 63 ಇರಬೇಕು ಆಗ. ತುಂಬ ಖುಷಿ ಪಡ್ಬಿಡ ಆರ್ಥರ್ ಲಿಟಲ್ ಅವನು, ಅದು ತುಂಬ ರೆಕಾರ್ಡ್ ಮಾಡಿ ಅವನು 2 ವಾಲ್ಯೂಮ್ ಏನು ಬರೆದಿದ್ದಾರೆ. ಅದರಲ್ಲಿ ವಿಜಯೋತ್ಸವದ ಬಗ್ಗೆ, ಭಾರತ ಸಂಪ್ರದಾಯ ನಾಟಕಗಳ ಬಗ್ಗೆ ಬರೆದಿದ್ದಾರೆ. ಈಗ ವಿಜಯೋತ್ಸವ ಅನ್ನೋದು ಯಾವ ವಿಜಯೋತ್ಸವ? ಅದು ಆರಂಭ ಕೀಚಕ ಬದೆ ಬರುತ್ತೆ, ಸೆಕೆಂಡ್ ಪಾರ್ಟ್ ಅದು ಉತ್ತರನ ಪೌರುಷ ಅಂತೇಳಿ, ಅದೆರಡನ್ನು ಸೇರಿ ಮಹಾಭಾರತದ ಆಧಾರದಲ್ಲಿ ಬರೆದಿರುವಂತ ಅದು 100 ನಾಟಕಗಳು ಮಾಡಿದ್ರಾಗ, 100 ನಾಟಕ, ಅನೇಕ ಕಲಾವಿದರುಗಳು ಬಂದಿರದೆ ಆ ನಾಟಕದಲ್ಲಿ. ಅದಕ್ಕೆ ಮುಂಚಿನ ಫೇಸ್ ಒಂದು ಬರುತ್ತೆ, ಅದನ್ನ ಆಮೇಲೆ ಹೇಳ್ತೀನಿ. ಯಾಕೆ ಗೋಪಿನಾಥ್ ದಾಸರದ್ದು ಮುಗಿಸ್ಬಿಡ್ತೀನಿ ನಾನು. ಗೋಪಿನಾಥ್ ದಾಸರು ಆಮೇಲೆ ಒಂದೊಂದೇ ನಾಟಕಗಳು ಮಾಡ್ಕೊಂಡು ಬಂದಮೇಲೆ, ಈ ಯಾಕೆ ನೃತ್ಯ ನಾಟಕಗಳು ಮಾಡಬಾರ್ದು ಅಂತ. ಬೆವರಿಯನ್ ಅವ್ರು ಮಾಡ್ತಾರೆ, ರಷ್ಯನ್ ಬ್ಯಾಲೆನ್ಸ್ ಮಾಡ್ತಾರೆ, ನಮ್ಮ ಮಕ್ಕಳುಗಳಿಗೆ ಚಲನ ಶಕ್ತಿ ಚೆನ್ನಾಗಿದೆ, ಡೈನಮಿಕ್ ಆಗಿದ್ದಾರೆ ಅಂತೇಳಿ ಅವರು ಪುಣ್ಯಕೋಟೆಯನ್ನು ಫಸ್ಟ್ ತಗೊಂಡ್ರು. ಪ್ರಭಾತದ ಅದೇ ಪ್ರಮುಖವಾಗಿರುವಂತಹದ್ದು, ಅದು 1900 ಪ್ರಭಾತ್ ಬ್ಯಾಲೆಗಳು 1969 ಇಸ್ವಿಲಿ ನಮ್ಮ ಪ್ರಭಾತ್ ಶಿಷ್ಯಾರದ ಒಂದು ಆನ್ಯುವಲ್ ಡೇ ಮಾಡ್ಬೇಕಾದ್ರೆ ಯಾವ ಸ್ಕೂಲ್ನವರು ಟಿಕೆಟ್ ಹಾಕ್ತಿರ್ಲಿಲ್ಲ, ಇವತ್ತು ಹಾಕಲ್ಲ. ಹೌದಾ? ಆ ಕಾಲದಲ್ಲಿ ಆನ್ಯುವಲ್ ಡೇಗೆ ಟಿಕೆಟ್ ಹಾಕ್ತಿದ್ದ ಸ್ಕೂಲ್ ಅಂದರೆ ಪ್ರಭಾತ್ ಶಿಶ್ವರ ಒಂದೇ. ಪ್ರಭಾತ್ ಶಿಶ್ವರದ ಹೆಸರಲ್ಲೇ ಹೋಗೋದು. ಗೋಪಿನಾಥ್ ಆದರೂ ಪ್ರಭಾತ್ ಶಿಶ್ವರಕ್ಕೆ ಅಲ್ಲಿ ಟಿಕೆಟ್ ಹಾಕಿ, ಅನಾಕೃಷ್ಣರೇ ಅವತ್ತು ಚೀಫ್ ಗೆಸ್ಟ್ ಆಗಿದ್ದರು, ಭರತ್ ವಾಣಿ ಎಲ್ಲ ನಾಟಕಗಾರರು ಬಂದಿದ್ರು ಅವತ್ತು. ಅವತ್ತು ಪುಣ್ಯಕೋಟಿ ಫಸ್ಟ್ ಪ್ರೆಸೆಂಟ್ ಆಗಿತ್ತು. ಹಾಗೆ ಅನೇಕ ಮಕ್ಕಳ ಮೇಲೆ ಯಾವ ಥರ ಪರಿಣಾಮ ಬೀಳತ್ತದು, ಸಾಕ್ಷಾತ್ ಮಕ್ಕಳು 100 ಮಕ್ಕಳುಗಳು ಪುಣ್ಯಕೋಟಿಕರು ಬೇರೆ ಆಗಬೇಕಾದ್ರೆ ಮಕ್ಕಳುಗಳ ಕಣ್ಣಲ್ಲಿ ನೀರು ಹಾಕ್ತಾ ಇತ್ತು, ತಾಯಿ ಅಂದರೂ ನೀರು ಹಾಕ್ತಾಯಿದ್ರು. ಇದು ಅದರ ಇಂಪ್ಯಾಕ್ಟ್. ಈಗ ಗ್ರೀಕ್ ಟ್ರಾಜಿಡಿಲಿ ತಗೊಂಡ್ರೆ ಸಂಗೀತ ಎಲ್ಲ ಅವಾಗ ಅವರವರೇ ಮಾಡ್ಕೊಂಡಿದ್ರೇನೋ ಆರಂಭದಲ್ಲಿ, ನಮ್ಮ ಶ್ಯಾಮಲಾಜಿ ಭಾವೆ ಅವರು ಆರಂಭದಲ್ಲಿ ಬಂದು ಒಂದು ರೂಪದಲ್ಲಿ ಮಾಡಿದ್ರು. ಅದಾದ್ಮೇಲೆ ಗೋಪಿನಾಥ್ ದಾಸರು ಚೇಂಜ್ ಮಾಡಿದ್ರು, ಇನ್ನೊಂದ್ಸರಿ ಬೇರೆ ತರ ಬೇಕು ಅಂತೇಳಿ ಮೈಸೂರು ಅನಂತಸ್ವಾಮಿ ಅವ್ರನ್ನ ಹೇಳಿ, ಮೈಸೂರು ಅನಂತಸ್ವಾಮಿ ಕೇಳಿ ಆ ಮ್ಯೂಸಿಕ್ ಕಂಪೋಸ್ ಹೀಗೆ ಮಾಡಬೇಕು ಅಂತೇಳಿ ಅದನ್ನ ವರ್ಸರ್ಸ್ ಎಲ್ಲ ತಗೊಂಡು ಮಾಡಿಸಿದ್ರು. ಅದು ತುಂಬಾ ಪಾಪ್ಯುಲರ್. ಇದು ಫಾರ್ಮ್ಯಾಟ್ ಇದೆಯಾ? ಫಾರ್ಮ್ಯಾಟ್ ಇದೆ, ಅಂದ್ರೆ ಟೆಕ್ನಿಕಲ್ ಆಗಿ ಮಾತ್ರ ಅಡ್ವಾನ್ಸ್ ಮಾಡಿದೆ. ಆ 100 ಅದು 1000 ಶೋ ಆಗೋಯ್ತು ಪುಣ್ಯಕೋಟಿ, ವರ್ಲ್ಡ್ ವೈಡ್ ಮಾಡಿದೆ ಪುಣ್ಯಕೋಟಿ. ಸಿಂಡ್ರದ ಪುಣ್ಯಕೋಟಿ, ಪುಣ್ಯಕೋಟಿ ಧರ್ಮಯುದ್ಧನ ಏನ ಧರ್ಮಭೂಮಿ ಧರ್ಮಭೂಮಿ ಇದೆಲ್ಲ. ಆಮೇಲೆ ಏನಾಯ್ತು ಅಂದ್ರೆ ಕರ್ನಾಟಕ ವೈಭವ, ಈ ಕುವೆಂಪು ನಾಟಕ ಚಕ್ರೋತ್ಸವ ಅಂತ ಒಂದಾಯ್ತು. ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಹೌದು ಅವ್ರಿಗೆ ಒಂದು ಕೊಡುಗೆ ಕೊಡಬೇಕು, ಒಂದು ಟ್ರಿಬ್ಯೂಟ್ ಮಾಡಬೇಕು ಅಂತ ಅವ್ರ ಫ್ರೆಂಡು ಸ್ನೇಹಿತರು ಕೃಷ್ಣ ಬಿ ಕೃಷ್ಣ ತುಪ್ಪ ಕೃಷ್ಣ ಅಂತೇಳಿ ಯಾರು ಮೈಸೂರವ್ರ ಜೊತೆ ನಾಟಕಗಳು ಮಾಡ್ತಿದ್ರು, ಕುವೆಂಪು ಅವ್ರ ಜೊತೆಗೆ ಕುವೆಂಪು ಸಾಹಿತ್ಯದ ಅಭ್ಯಾಸಗಳು ಯಾರಿದ್ರು, 8 ಸೇರಿ ಕುವೆಂಪು ನಾಟಕ ಚಕ್ರ ಅಂತ ಕಲಾಕ್ಷೇತ್ರ ಮಾಡಿದ್ರು. ಆಲ್ ಪ್ರೊಫೆಷನಲ್ ಗ್ರೂಪ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಇಂಡಿಯಾ ಪಾರ್ಟಿಸಿಪೇಟ್ ಮಾಡಿದ್ರು, ಕಾಂಪೀಟ್ ಮಾಡಿದ್ರು, ಕಾಂಪಿಟೇಷನ್ ಆಯ್ತು. ಆ ಕಾಂಪಿಟೇಷನ್ ಆದಮೇಲೆ ತುಂಬ ದೊಡ್ಡ ಇದು ಇಟ್ಟಿದ್ರು ಅದಕ್ಕೆ ಪ್ರಶಸ್ತಿನ. ಅವತ್ತು ಕುವೆಂಪು ಬರಬೇಕಾಗಿತ್ತು ಪ್ರಶಸ್ತಿ ಕೊಡೋಕ್ಕೆ, ಮೈಸೂರಿಗೆ ಇಲ್ಲದೆ ಬರೋಕ್ಕಾಗಲಿಲ್ಲ ಕುವೆಂಪು ಅವರಿಗೆ. ಆದರೆ ಅವತ್ತು ಒಂದು 8-15 ಮುಂಚೆ ಆ ಕುವೆಂಪು ನಾಟಕ ಚಕ್ರೋತ್ಸವ ಬಂದುಬಿಟ್ಟು ಗೋಪಿನಾಣ್ಣ ಗೋಪಣ್ಣ ಅವರೇ ಈ ಥರ ನೀವು ಪುಣ್ಯಕೋಡಿ ಮಾಡಿದ್ದೀರಾ, ಅವತ್ತು ಒಂದು ಸ್ವಲ್ಪ ಶಾರ್ಟ್ ಆಗಿರುವಂಥ ಯಾವ್ದಾದ್ರು ಪ್ರಶಸ್ತಿ ಇಟ್ಕೊಂಡಿದ್ವಿ, ಪ್ರಶಸ್ತಿ ಮುಂಚೆ ಒಂದು ಪ್ರೋಗ್ರಾಮ್ ಆಗಬೇಕು ಅಂತ ಆಸೆ ಇದೆ.
ಅವು ಯಾವ್ದು ಮಾಡುವ ಬೊಮ್ಮನಹಳ್ಳಿ ಕೇಂದ್ರ ಜೋಗಿ ತಗೊಂಡು ಕುವೆಂಪು ಅವರು ತುಂಬ ಅದ್ಭುತವಾದ ಕಲ್ಪನೆ ಇದೆ ಅಲ್ಲಿ ಅಂತ. ಹಾಗಾಗಿ ಅದು ತಗೊಂಡು ಕುವೆಂಪು ಅವ್ರದ್ದು ಮಾಡಿದ್ರು ಗೋಪಣ್ಣ ಅವರು, ಅದ್ಭುತವಾದ ರೆಸ್ಪಾನ್ಸ್. ನಮ್ಮ ಪ್ರಭಾತ್ ಸಂಸ್ಥೆಯಲ್ಲಿ ಕೇಂದ್ರ ಜೋಗಿಗೆ ಕರ್ನಾಟಕ ವೈಭವಕ್ಕೆ ಬಂದಂಥ ಆರಂಭದ ರೆಸ್ಪಾನ್ಸ್ ಎಲ್ಲ ಅದು ನೆವರ್ ಇನ್ ದ ಹಿಸ್ಟ್ರಿ ಅಂತ ಅಭೂತಪೂರ್ವ ಅಭೂತಪೂರ್ವ. ಅದು ಅದಕ್ಕೆ ಇನ್ನೂ ಡೀಟೇಲ್ಸ್ ಇದೆ, ಆ ಡೀಟೇಲ್ಸ್ಗೆ ಹೋಗಲ್ಲ. ಇದೆಲ್ಲ 80ರ ದಶಕಗಳಲ್ಲ, ಇದು ಇದು 69ನೇ ಇಸ್ವಿಲಿ ಆಗಿದ್ದು. 1969 ನಾನು ಇಲ್ಲಿ ಪಾರ್ಟ್ ಮಾಡಿದ್ದೆ, ಅದರಲ್ಲಿ ಇಲ್ಲಿ ಪಾರ್ಟ್ ಮಾಡಿದ್ದೆ, ಇಲ್ಲಿ ಹುಡುಗರು ಪಾರ್ಟ್ ಎಲ್ಲ ಮಾಡಿದ್ವಿ. ಆ ಸಂದರ್ಭದಲ್ಲಿ ಥಿಯೇಟ್ರಲ್ಲಿ ಆಗದೇ ಇರೋವಂಥ ಪ್ರಯೋಗಗಳನ್ನ ಗೋಪಿನಾಥ್ ದಾಸರು ಮಾಡಿದ್ರು. ಅದರಲ್ಲಿ ಯಾವ ಥರ ಮಾಡೋದು ಅಂದರೆ ಅದು ಎಲ್ಲ ರೆಡಿ ಆಗಿಬಿಟ್ರು, ಇನ್ನೇನು ಥಿಯೇಟ್ರ್ ಗ್ರೂಪ್ನವರು ಕಾರ್ ಅಂತ ಕಾರ್ ನೋಡಿ ಎಲ್ಲ ಬಂದುಬಿಟ್ಟಿದ್ದಾರೆ ಫುಲ್ಲು. ಏನು ಮಾಡ ಕುವೆಂಪು ಹೆಂಗೆ ಮಾಡ್ತಾರೆ ಇದು, ಈ ಲಿರಿಕ್ಸ್ ಇರುವಂಥದ್ದು, ನರೇಟಿವ್ ಅದು, ನಾಟಕ ಹೆಂಗೆ ಮಾಡ್ತಾರೆ ಇದನ್ನು ಅಂತ ಅವ್ರಿಗೆ ಎಲ್ಲರಿಗೂ ಆಶ್ಚರ್ಯ, ಒಂದು ಕುತೂಹಲ. ಕೊನೆಗೆ ಅದೇನಾಯಿತು ಅಂದರೆ ಸಿಕ್ಕಾಬಿಟ್ಟು ಪ್ಯಾಕ್ಡ್ ಆಗ್ಬಿಟ್ರು ಆಡಿಯನ್ಸ್ ಕಲಾಕ್ಷೇತ್ರದಲ್ಲಿ. ದ ಎವ್ರಿ ಒನ್ ಇಸ್ ವೇಟಿಂಗ್ ಫಾರ್ ದ ಸಕ್ಸಸ್ ಆಫ್ ಕೇಂದ್ರ ಜೋಗಿ, ಹ್ಯಾಂಗೆ ಮಾಡಿದ್ದಾರೆ ಪ್ರಭಾತ್ನವರು ಅಂತ. ಕೊನೆಗೆ ಇನ್ನೇನು ಶುರು ಮಾಡಬೇಕಾದ್ರೆ ಕರೆಂಟ್ ಹೋಗ್ಬಿಡ್ತು, ಕರೆಂಟ್ ಹೋಗು ಎಷ್ಟೊತ್ತು ಆದರೂ ಕರೆಂಟ್ ಬರಲ್ಲ, ವಿಪರೀತ ಮಳೆ ಬೇರೆ ಶುರು ಕಾಲಕ್ಕೆ ಕರೆಂಟ್ ಹೋಗ್ಬಿಡ್ತು, ಮಳೆ ವಿಪರೀತ ಜ್ವರ ಇರ್ತಿರ್ಲಿಲ್ಲ. ಹ್ಞೂ, ಜನ ಹೊರಡೆ ಹೋಗೋಕ್ಕಾಗ್ತಿಲ್ಲ, ಮಳೆ ಬರ್ತಾ ಇದೆ, ಒಳಗಡೆ ಇರೋಕ್ಕಾಗ್ತಿಲ್ಲ, ಪ್ರೋಗ್ರಾಮ್ ಮಾಡೋಕ್ಕಾಗ್ತಿಲ್ಲ. ಕೊನೆ ಇನ್ನೇನು 8:30 ಗಂಟೆ ಆಗೋಯ್ತು, ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಗೋಪಿನಾಥರು ಎಲ್ಲ ಕಾಸ್ಟ್ಯೂಮ್ ಬಿಚ್ಚಿಬಿಡಿ ಅನ್ನೋ ಸ್ಥಿತಿ ಬಂತು. ಒಂದು ಗ್ರೀನ್ ರೂಮಲ್ಲಿ ಹೇಳಕ್ಕೆ ಶುರು ಮಾಡಿದ್ರು, ಹೇಳಕ್ಕೆ ತಿರ್ಬೇಕಾದ್ರೆ ಕರೆಂಟ್ ಬಂದ್ಬಿಡ್ತು. ಆಮೇಲೆ ಎಲ್ಲರಿಗೂ ಹರ್ಷೋದ್ಗಾರ, ಎಲ್ಲರೂ ಮಳೆಯಿಂದ ನೆನೆತಿ ಕರೆಂಟ್ ಹೋಗೋದು, ಕರೆಂಟ್ ಬರೋದೇ ಒಂದು ದೊಡ್ಡ ನಾಟಕ ಆವಾಗಿನ ಕಾಲಕ್ಕೆ. ಕೇಂದ್ರ ಜೋಗಿಗೆ ಸಿಕ್ಕಿದ ಒಂದು ಎಲಿವೇಷನ್ ಅಂತ ಹೇಳ್ತೀವಲ್ಲ, ಒಂದು ಪ್ರೊಡಕ್ಷನ್ನಿನ ಪ್ರೆಸೆಂಟೇಷನ್ಗೆ ಸಿಗುವಂಥ ಎಲಿವೇಷನ್ ಇದೆಯಲ್ಲ, ಅದು ಅಂಥ ಕಲಾವಿದರು ನಾಟಕಕಾರರು. ಆಮೇಲೆ 9 ಗಂಟೆ ಮೇಲೆ ನಡೀತು, ಶುರುವಾಯಿತು ಜನ ಒಂದೊಂದಿಗೂ ಹರ್ಷೋದ್ಗಾರ. ಆ ಕೇಂದ್ರ ಜೋಗಿಲಿ ಗೋಪಿನಾಥ ದಾಸರು ಏನು ಮಾಡಿದರು ಅಂದರೆ ಎಲ್ಲ ಇಲಿಗಳು ತಯಾರು ಮಾಡಿ ಕತ್ಲು ಬೇರೆ ರಂಗಮಂದಿರದಲ್ಲಿ ಯಾವುದ್ಯಾವುದೋ ಸೀಟ್ಗಳ ಕಡೆ ಎಲ್ಲ ಇಲಿಗಳು ಕೂಡಿಸ್ಬಿಟ್ಟಿದ್ರು ಬೇರೆ 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 ಕಡೆಗೆ. ಅಲ್ಲಿಂದ ಇಲಿನ ಕೇಂದ್ರ ಜೋಗಿ ಹೇಳ್ತಷ್ಟ ಬರಬೇಕಾದ್ರೆ ಆ ಇಲಿಗಳು ಆ ಹೆಣ್ಮಕ್ಳುಗಳು ಎಲ್ಲ ಕಾಲೆಲ್ಲ ಹೀಗೆ ಮಾಡ್ಕೊಂಡು ಹೆದರ್ಕೊಂಡ್ಬಿಟ್ರು, ಕೂಗ್ಬಿಟ್ರು ಜನಗಳು. ಆ ರೀತಿ ಆ ಇಲಿಗಳು ಮುಂದ್ಗಡೆಯಿಂದನೂ ಬಂದ್ಬಿಡ್ತು, ಎಲ್ಲ ಕಡೆಯಿಂದನೂ ಬಂದ್ಬಿಡ್ತೀವಿ. ತಂತ್ರಜ್ಞಾನ ಹಾಗೆ ಬಳಸಿದ್ವಿ, ಅದೇ ಥರ ಹಾಗೆ ಅದ್ಭುತವಾದ ಸ್ಟೇಜ್ ಸೆಟ್ಟಿಂಗ್ಗಳು ಎಲ್ಲ ಮಾಡಿತ್ತು. ಅದಕ್ಕೆ ಕೇಂದ್ರ ಜೋಗಿ ಆಲ್ಮೋಸ್ಟ್ ಮೇಲ್ಗಡೆಯಿಂದ ಬರ ಹಾಗೆ ಆಕಾಶದಿಂದ ಬರ ಹಾಗೆ ಮಾಡಿತ್ತು, ಆ ಥರ ರ್ಯಾಂಪ್ ಕ್ರಿಯೇಟ್ ಮಾಡಿತ್ತು. ಆಮೇಲೆ ಅದ್ಭುತವಾದ ಲೈಟಿಂಗ್ ಇತ್ತು ಅದಕ್ಕೆ, ಜನ ಅಲ್ಲ ವಿಪರೀತ ಶೋಳ್ಗಾರ. ಎರಡು ಪತ್ರಿಕೆಗಳು ಪ್ರತಿ ದಿವಸ ನಾಟಕೋತ್ಸವ ಬರೀತಾ ಇದ್ರು, ಒಂದು ಪ್ರಜಾವಾಣಿ, ಇನ್ನೊಂದು ಕನ್ನಡ ಪ್ರಭ ಸಂಯುಕ್ತ ಕರ್ನಾಟಕ. ಒಂದು ಡಾಕ್ಟರ್ ವಸಂತ ಕವಲಿ ಬರೀತಾ ಇದ್ರು, ಇನ್ನೊಂದು ಡಾಕ್ಟರ್ ಎಚ್ ಕೆ ರಂಗನಾಥ್ ಬರೀತಾ ಇದ್ರು ವಿಮರ್ಶೆ. ಎಲ್ಲ ಬರೆದ್ಬೇಕಾದ್ರೆ ಅವರೆಲ್ಲ ಬರೆದ ಮೇಲೆ ಕೊನೆಯ ದಿವಸ ಬರೆದಿದ್ದೇನು ಅಂದರೆ ಕಿರೀಟ ಪ್ರಾಯ ಪ್ರಯೋಗ ಅಂತ ಕೇಂದ್ರ ಜೋಗಿಗೆ. ಆಮೇಲೆ ಇವ್ರು ಬರೆದಿದ್ದು ಕ್ರೆಸ್ಟ್, ಹಾಂ, ಗಾರ್ಡಿಗ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಕೇಂದ್ರ ಜೋಗಿ ಅಂತ. ಆ ರೀತಿ ಕೇಂದ್ರ ಜೋಗಿಗೆ ಹೆಸರು ಬಂದ್ಬಿಡ್ತು. ಅದಕ್ಕೆ ನಾನು ಹೇಳಿದ್ದು ಕೇಂದ್ರ ಜೋಗಿ ಕರ್ನಾಟಕ ಬಂದಷ್ಟು ಆರಂಭದ ಇದೆಯಲ್ಲ, ಇನ್ಯಾರಕ್ಕೂ ಬರಲಿಲ್ಲ. ಆರಂಭದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಅವರ ಒಂದು ರೀತಿಯಲ್ಲಿ ಅವರಿಗೆ ಒಂದು ಕೊಡುಗೆಯನ್ನು ಕೊಡೋಣ ಅಂತ ಇಡೀ ರಂಗಭೂಮಿ ಮತ್ತು ಎಲ್ಲ ಕಲಾವಿದರು ಸಾಹಿತಿಗಳೆಲ್ಲ ಯೋಚನೆ ಮಾಡಿದಾಗ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅದು ಕುವೆಂಪು ನಾಟಕ ಚಕ್ರೋತ್ಸವ ಅಂತ ಅವರಿಗೆ ಒಂದು ಬಲಗೈಯಾಗಿದ್ದಂಥ ತುಪ್ಪ ಕೃಷ್ಣ ಅಂಥೇಳಿ ಅವರೆಲ್ಲ ಮೈಸೂರಲ್ಲಿ ಓದ್ತಿದ್ದಾಗ ನಾಟಕಗಳು ಆಡ್ತಾ ಇದ್ದವರು ಅಂಥವ್ರೆಲ್ಲ ಸೇರಿ ಮಾಡಿದ್ರು. ಇಡೀ ರಂಗಭೂಮಿಯೇ ಅದರಲ್ಲಿ ತಲ್ಲೀನವಾಗಿತ್ತು ಅಂತ ಹೇಳ್ಬೋದು ಕುವೆಂಪು ನಾಟಕ ಚಕ್ರೋತ್ಸವ. ಕೊನೆಯ ಕಾರಣಾಂತರದಿಂದ ಮೈಸೂರಿಗಿಲ್ಲ ಅಂಥೇಳಿ ಬರೋಕ್ಕಾಗಲಿಲ್ಲ ಅವ್ರಿಗೆ, ಅವಾರ್ಡ್ ಫಂಕ್ಷನ್ಗಾದರೂ ಬರಬೇಕಿತ್ತು, ಕೊಡಬೇಕಾಗಿತ್ತು. ಅವರು ಆಲ್ ಓವರ್ ಇಂಡಿಯಾ ಇತ್ತು ನಮಗೆ ಟೀಮ್ಸ್ಗಳಲ್ಲಿ. ಆಮೇಲೆ ಕೊನೆಗೆ ಇನ್ನೊಮ್ಮೆ ನಾನು ನೋಡ್ತೀನಿ ಅಂತ ಹೇಳಿದ್ರು. ಕೇಂದ್ರ ಜೋಗಿ ಮಾಡಾದ ಮೇಲೆ ಅವಾರ್ಡ್ ಫಂಕ್ಷನ್ಸ ಎವ್ರಿ ಒನ್ ವಾಸ್ ವೈಬ್ರೇಟೆಡ್ ಒಂಥರ. ಈ ಥರ ಒಂದು ನರೇಷನಿನ ಶೈಲಿಯನ್ನು ತಗೊಂಡು ಸ್ಟೇಜ್ ಮೇಲೆ ಈ ಥರ ಒಂದು ಗಾರ್ಡಿಗೆ ಪ್ರಪಂಚವನ್ನು ಸೃಷ್ಟಿ ಮಾಡುವಂಥ ವಿಷಯ ಬಂತಲ್ಲ, ಕುವೆಂಪು ಅವ್ರ ಇಮ್ಯಾಜಿನೇಷನ್ಗೆ ಹೇಗೆ ನಾವು ಜಸ್ಟಿಸ್ ಕೊಡ್ತೀವಿ ಅನ್ನೋದು ಭಾಳ ಮುಖ್ಯ. ಅದರಿಂದ ಅದು ಪೈಡ್ ಪೈಪರ್ ಫ್ಯಾಮಿಲಿನ ಅಂತ ಜರ್ಮನಿನ ಸ್ಟೋರಿ ಅದು. ಅದನ್ನು ಯಾವ ರೀತಿ ಅದ್ಭುತವಾದ ರಂಗರೂಪಾಂತರ ಮಾಡಿದರು, ಕನ್ನಡ ತನಕ್ಕೆ ಹ್ಯಾಕ್ ತಂದಿದ್ರು ಅದನ್ನು ಅಂತ ಆಗ ನೋಡೋಕ್ಕಾಗೇ ಇರಲಿಲ್ಲ. ಎಲ್ಲ ಸಾಹಿತಿಗಳು ಕಲಾವಿದರು ಎಲ್ಲರೂ ಕುವೆಂಪುಗೆ ಹೇಳ್ತಾ ಇದ್ರು ನೀವು ನಿಮ್ಮ ಕೇಂದ್ರ ಜೋಗಿ ಏನು ನೋಡಬೇಕು ಪ್ರಭಾತ್ ಮಾಡೋದು ಅಂತ. ಕೊನೆಗೆ ಅದು ಯಾವುದೋ ಒಂದು ಸಂದರ್ಭದಲ್ಲಿ ಕೈಗೂಡು ಬಂತು ನಮ್ಮ ಅದೃಷ್ಟಕ್ಕೆ. ಅದು ರೋಟ್ರಿ ಕ್ಲಬ್ನವರು ಮತ್ತು ಚದುರಂಗ ಅವರು, ಸಾಹಿತಿ ಚದುರಂಗ ಅವರು ಮತ್ತು ಪ್ರಭಾಶಂಕರ್ ಅವರು ಎಲ್ಲರೂ ಸೇರಿ
ಈ ಕಾರ್ಯಕ್ರಮವನ್ನು ಕುವೆಂಪುರ್ ನೋಡೋಕ್ಕೋಸ್ಕರ ಮೈಸೂರಲ್ಲಿ ಏರ್ಪಾಡು ಮಾಡಿದ್ರು. ಆ ಏರ್ಪಾಡು ಮಾಡಿದಾಗ ಏನಾಯಿತು ಅಂದರೆ, ಕುವೆಂಪುರ್ ಅವತ್ತು ಮೈಸೂರಿಗೆ ಇರಲಿಲ್ಲ ಅವ್ರಿಗೆ, ನೂರೋ ನೂರೊಂದೇನೋ ಡಿಗ್ರಿ ಜ್ವರ ಇತ್ತು. ಬಂದು ನಾನು ಇನಾಗ್ರೇಟ್ ಮಾಡಿ ಹೊರಟೋಗ್ತೀನಿ ಅಂತ ಏನೋ ಹೇಳಿದ್ರು. ಆಮೇಲೆ ನಾವು ಪ್ರಾರ್ಥನೆ ಮಾಡಿದಾಗ ಅವ್ರನ್ನ, ಇದು ತುಂಬ ವರ್ಷದ ಲಾಂಗ್ ಚೆರಿಶ್ ಡ್ರೀಮ್ ಅಂತ, ಅದಾಗಿದೆ, ತಾವು ನೋಡಿ ಆಶೀರ್ವಾದ ಮಾಡಬೇಕು ಈ ವಿಷಯದಲ್ಲಿ ಅಂತ. ಅದಕ್ಕೆ ಅವರು, ಆಯಿತು ನಾನು ಒಂದು ಎರಡು ಮೂರು ನಿಮಿಷ ಕೂತ್ಕೋತೀನಿ ಅಂದರು. ಕೂತ್ಕೋತೀನಿ ಅಂತ ಹೇಳಿದವರು ಅವರೆಲ್ಲರೂ ಬಂದು ಕರಿತಾಯಿದ್ರು ಕುವೆಂಪು ಹೊರಡೋಣ ಹೊರಡೋಣ ಅಂತ. ಕುವೆಂಪು ಹೀಗೆ ಅಂದ್ಬಿಟ್ರು. ಇಡೀ ಒಂದು ತಾಸಿನ ಕಾರ್ಯಕ್ರಮವನ್ನು ಕೂತು ನೋಡೋ, ಒಂದು ತಾಸು ಕೂತ್ಕೊಳ್ಳೋ ಸ್ಥಿತಿಯಲ್ಲಿ ಇರಲಿಲ್ಲ ಅವರು. ಫುಲ್ಲು ಕಾರ್ಯಕ್ರಮ ನೋಡಿ ಮಗು ಮೆಚ್ಕೊಂಡ್ರೆ ಒಂದು ಸಂತೋಷ ಪಡತ್ತಲ್ಲ, ಅಷ್ಟು ದೊಡ್ಡ ಕವಿ ಆ ಕೇಂದ್ರ ಜೊತೆ ನೋಡ್ತಾ 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 ಒಬ್ಬ ಕವಿಗೆ ತನ್ನ ಕೃತಿ ಒಂದು ರಂಗದ ಮೇಲೆ ಬಂದಾಗ, ವೇದಿಕೆ ಮೇಲೆ ಬಂದು ಹೇಳಿದ್ರು ಕುವೆಂಪು ಅವರು. ಅವ್ರಿಗೆ ಪ್ರೋಟೋಕಾಲು ಇರಲಿಲ್ಲ, ಅದು ಬಂದು ಅವ್ರು ಹೇಳಿದ್ರು, ನನ್ನ ಇಡೀ ಸಾಹಿತ್ಯದ ಜೀವನದಲ್ಲಿ, ಕವಿಯ ಜೀವನದಲ್ಲಿ ನನ್ನ ಒಂದು ಕೃತಿ ಇಷ್ಟು ಶ್ರೇಷ್ಠ ಮಟ್ಟದಲ್ಲಿ ಬಂದದಂಥ ರಂಗರೂಪಾಂತರ ನಾನು ಇದುವರೆಗೂ ನೋಡಿಲ್ಲ. ನಾನು ಅಷ್ಟು ಸಂತೋಷವಾಗಿಬಿಟ್ಟಿದೆ ನನಗೆ ಅಂತ ಹೇಳಿದ್ರು. ಆಮೇಲೆ ಶಬರಿನೂ ಮಾಡಿದ್ವಿ ಅಲ್ಲಿ. ಮಾಡಾದಮೇಲೆ ಶಬರಿನೂ ಕೂತ್ಕೊಂಡು ನೋಡಿಬಿಟ್ಟು, ಅವರು ನಡೆಯೋ ಸ್ಥಿತಿಯಲ್ಲಿ ಇರಲಿಲ್ಲ, ಇಬ್ಬರು ಯಾರೋ ಹಿಡ್ಕೊಂಬರಬೇಕು. ದಡ 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 ಅಂತ ಗ್ರೀನ್ ರೂಮ್ ಬಂದುಬಿಟ್ರು ಅವರೇ. ಹಿಂದ್ಗಡೆಯಿಂದ ಎಲ್ಲರೂ ಎಲ್ಲಿ ಬಿದ್ದು ಹೋಗ್ತಾರೋ ಭಯ ಅವ್ರಿಗೆಲ್ಲ. ಬಂದರೂ ಇದು 86ನೇ ಇಸ್ವಿಯಲ್ಲಿ ಸೆಪ್ಟೆಂಬರಲ್ಲಿ ಆಗಿದ್ದು. ಅದು ಹೋದ ಮೇಲೆ ಬಂದ್ಬಿಟ್ಟು ಅಷ್ಟು ಜನ ಕಲಾವಿದರನ್ನ ಯಾವ ಥರ ಮೆಚ್ಕೊಂಡ್ರು ಅವರು ಅಂದರೆ, ಒಂದು ಇಲಿನೂ ಬೀಳಲಿಲ್ಲ ಅವರು. ಇಲಿಗಳು ಬಂದಿತ್ತಲ್ಲ, ಇಲಿಗಳ ಪಾತ್ರಗಳನ್ನು ಮೆಚ್ಕೊಂಡ್ರು ಅಷ್ಟೇ ಹೇಳಲಿಲ್ಲ ಅವರು. ಕುವೆಂಪು ಅವರ ಜೀವನದಲ್ಲಿ ಅವರ ಕವಿಗಳು ಅವರ ಸಮೀಪವರ್ತಿಗಳೆಲ್ಲ ಹೇಳ್ತಾರೆ, ಕುವೆಂಪು ಅವರು ಹೇಳಿದ್ರು, ನನಗೆ ಸಂತೋಷ ಆಗಿರೋದು ನಾನು ಬಂದು ಇಷ್ಟೇ ಹೇಳಿಬಿಟ್ರೆ ಉಪಯೋಗ ಇಲ್ಲ, ನನ್ನ ಮನೆಗೆ ಬಂದು ಉದಯ ರವಿಗೆ ನನ್ನ ಜೊತೆ ನೀವು ನನ್ನ ಆತಿಥ್ಯವನ್ನು ಸ್ವೀಕಾರ ಮಾಡಿದ ಮೇಲೆ ನನಗೆ ತೃಪ್ತಿ ಅಂತಂದರು. ನಾವು ಅವತ್ತು ರಾತ್ರಿ ಹೊರಟ್ಬಿಡ್ಬೇಕಾಯ್ತು, ಪ್ರೋಗ್ರಾಮ್ ಬೇರೆ ಇತ್ತು ಮಂಡ್ಯದಲ್ಲಿ ಮಾನ್ಯ ಸಿಂಗ್. ಏನು ಹೇಳಿದ್ರು, ಹೇಗೆ ಹೇಳೋದು, ಕುವೆಂಪು ಅವ್ರು ಹೇಳಿಬಿಟ್ಟಿದ್ದಾರೆ, ಏನು ಮಾಡೋಕ್ಕಾಗ್ತಿಲ್ಲ ನಮಗೆ. ಕೊನೆಗೆ ಎಲ್ಲ, ಆವಾಗ ಮೊಬೈಲ್ಗಳು ಇಲ್ಲ, ಎಲ್ಲರ ಮನೆಗಳಿಗೂ ಫೋನ್ ಮಾಡಿ ಆರ್ಟಿಸ್ಟ್ಗಳು ತಾಯಿ ತಂದೆಗಳೆಲ್ಲ ಮಾತಾಡಿ ಈ ಥರ ಕುವೆಂಪು ಅವ್ರು ಹೇಳಿ ನೋಡಬೇಕು ಅಂತ ಹೇಳಿದ್ದಾರೆ, ಆ ಕಾರಣಕ್ಕೂ ಸಹ ಮೈಸೂರಲ್ಲಿ ಹುಡ್ಕೋತಾ ಇದ್ದೀವಿ ಅಂತೇಳಿ. ಆಮೇಲೆ ಹೋದ್ವಿ, ಅವ್ರ ಮನೆಗೆ ಹೋಗ್ಬೇಕು, ಖುದ್ದಾಗ ಅವರೇ ಮುಂದೆ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಅದು ನಮ್ಮನ್ನು ಸ್ವಾಗತ ಮಾಡಲಿ. ಒಂದು ಆಶ್ಚರ್ಯ ಆಗಿಬಿಡ್ತದೆ ಇದನ್ನು. ಚದುರಂಗ ಅವರು ಎಲ್ಲರೂ ಆಶ್ಚರ್ಯಪಟ್ಟರು ಅದನ್ನು. ಈ ಥರ ಕುವೆಂಪು ಅವರ ಈ ಪರಿವರ್ತನೆ ಇದೆಯಲ್ಲ, ತುಂಬ ಆಶ್ಚರ್ಯ ಆಯಿತು ನಮಗೆ ಅಂತ. ಒಳಗಡೆ ಕರ್ಕೊಂಡೋದ್ರು, ಮನೆಯನ್ನು ಎಳೆಯೇ ಒಂಥರ ಇಂಟ್ರೊಡ್ಯೂಸ್ ಮಾಡ್ತಾರೆ, ಇದು ಅಡುಗೆ ಮನೆ, ಇದು ಬಚ್ಚೆ ಮನೆ, ಇದು ಇದು ಹಾರು, ಈ ಥರ ಅಷ್ಟು ತೋರಿಸೋದಲ್ಲದೆ ನಮ್ಮನ್ನೆಲ್ಲ, ನೀವು ಮೊದಲು ತಿಂಡಿ ತಗೊಳ್ಳಿ ಕಾಫಿ ತಗೊಳ್ಳಿ ಅಂದರು. ಎಲ್ಲ ಆರ್ಟಿಸ್ಟ್ಗಳು ತೊಗೊಂಡ್ರು, ಎಲ್ಲರೂ ನಮಸ್ಕಾರನೂ ಮಾಡಿದ್ರು. ಮಾಡಾದಮೇಲೆ ಮೊದಲು ನೀವು ನನ್ನ ಪರಿಸರವನ್ನು ನೋಡಿ ಬನ್ನಿ ಅಂದರು. ಸುತ್ತಲೂ ಅವರೇ ಹಾಕಿರೋ ಹೂವು ತರಕಾರಿ ಹಣ್ಣುಗಳು ಏನೇನು ಗಿಡಗಳಿವೆ, ಇದು ಇಂಥ ಟೈಮಲ್ಲಿ ಹಾಕಿದ್ದು, ಇದು ಇಂಥ ಟೈಮಲ್ಲಿ ಹಾಕಿದ್ದು, ಆ ಪರಿಸರ ಪ್ರೇಮ ನೋಡ್ಬಿಟ್ಟು ಆಶ್ಚರ್ಯ ಆಗ್ಬಿಡ್ತು ನಮಗೆ. ಅಲ್ಲಿ ನಿಜವಾಗ್ಲೂ ವಿಶ್ವ ಮಾನವತ್ವ ಅರಳತನ ಅನ್ಸುತ್ತೆ. ಆ ನೇಚರ್ ಬಗ್ಗೆ ಅವ್ರಿಗಿದ್ದ ಪ್ರೀತಿ ಇದೆಯಲ್ಲ, ಅದು ದಟ್ ಹ್ಯಾಸ್ ಕ್ರಿಯೇಟೆಡ್ ವಂಡರ್ಸ್. ತಿರ್ಗಾ ಕರ್ಕೊಂಡೋದ್ರು ಒಳಗಡೆ, 3 ಅವರ್ಸ್ ಚರ್ಚೆ ಮಾಡಿದ್ದಾರೆ ನಮ್ಮ ಹತ್ರ. ಕೇಂದ್ರ ಜೋಗಿ ಅಷ್ಟೇ ಅಲ್ಲದೆ, ಈ ವಿಶ್ವಮಾನವ ತತ್ವವನ್ನು ಯಾವ ಥರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೊಗೊಂಡೋಗ್ಬೋದು, ವಿಶ್ವಮಾನವ ಅಂದರೆ ಯಾರು ಹೇಗೆ ಏನು ಕತೆ ಅಂತ ಚರ್ಚೆ ಎಲ್ಲ ಮಾಡಿವಿ. ಆಗ ನಾವು ದ್ರೌಪದಿ ಅಂತ ಒಂದು ಬ್ಯಾಲೆ ಮಾಡಬೇಕು ಅಂತಿದ್ವಿ. ಆ ಮಾಡಿದಾಗ ಅವ್ರ ಮುಂದೆ ಅದನ್ನು ಪ್ರಸ್ತಾಪ ಮಾಡಿದೆ, ಈ ಥರ ದ್ರೌಪದಿ ಅಂತ ಒಂದು ಹೊಸ ನೃತ್ಯ ನಾಟಕ ಮಾಡಬೇಕು ಅಂತಿದ್ದೀವಿ ಅಂತ. ಹಾಗೆ ಅದಕ್ಕೆಲ್ಲ ಸ್ವಲ್ಪ ಸಜೆಷನ್ಸ್ ಎಲ್ಲ ಕೊಟ್ಬಿಟ್ಟು ಅವರು ಆ ಮಾತು ಹೇಳಿದ್ರು, ಅದನ್ನು ನೀವು ಮಾಡಿ, ಅದನ್ನು ಆ ಕಾರ್ಯಕ್ರಮ ಮಾಡಿ ನಿಜವಾದ ಸಂಸ್ಕೃತಿ ಏನು ಅನ್ನೋದು ಇಡೀ ಜಗತ್ತು ಗೊತ್ತಾಗಬೇಕು, ಭಾರತೀಯ ಸಂಸ್ಕೃತಿ ಏನು, ಕನ್ನಡತನ ಏನು ಅನ್ನೋದು ಗೊತ್ತಾಗಬೇಕು ಅಂತೇಳಿ ಒಂದು 3 ಅವರ್ಸ್. ನಾವೆಲ್ಲ ಒಂಥರ ಸ್ಪೆಲ್ ಬೌಂಡ್ ಅಂತಾರ, ಒಳ್ಳೆ ಮಕ್ಕಳ ಥರ ಅವ್ರ ಮಾತುಗಳನ್ನ ಕೇಳ್ತಾ ಇದ್ವಿ. ಸಾಹಿತಿಗಳ ವಿಷಯ ಬಂತು, ಬ್ಯಾರಟ್ನವ್ರ ವಿಷಯ ಬಂತು, ಎಲ್ಲರ ವಿಷಯನೂ ಬಂತು. ಕವಿಗಳ ವಿಷಯ ಮಾತಾಡಿದ್ವಿ, ಸಾಹಿತಿಗಳ ವಿಷಯ ಮಾತಾಡಿದ್ವಿ. ಅದು ದಟ್ವದೇ ಒಂದು ತೀರಾ ಒಂದು ರೋಚಕವಾದ ಸಂದರ್ಭ. ಅವಾಗ ಗೋಪಿನಾಥ್ ದಾಸರು ಇರಲಿಲ್ಲ, 82 ಹೋಗ್ಬಿಟ್ಟಿದ್ರು. 86ನಲ್ಲಿ ಮಾಡಿದಾಗ ನಿಜವಾಗ್ಲೂ ಇದರ ನಿರ್ದೇಶಕ ನಾನು, ನಮ್ಮ ಅಣ್ಣ ವೆಂಕಟೇಶು, ನಾವೆಲ್ಲ ಹೋಗಿ ಮಾತುಕತೆ ಆಡಿದಾಗ ಪೂರ್ತಿ ಖುಷಿ ಆಗಿಬಿಟ್ರು ಅವರು. ಅದೊಂದು ಹೇಳಿದಲ್ಲ ರೋಚಕವಾದ ವಿಷಯ ಅಂತ, ಇದೇ ಥರ ನನಗೆ. ಆಮೇಲೆ ಅವ್ರಿಗೆ ಇನ್ನೊಂದು ಇನ್ಸಿಡೆಂಟ್ ಹೇಳಿದೆ. ಏನು ಹೇಳಿದೆ ಅಂದರೆ, ಅದು ಮುಂಚೆ ಮಾಡಿದ ಪ್ರೋಗ್ರಾಮ್ ಅಂದರೆ
ಕೇಂದ್ರಜೋಗಿ ಪುಣ್ಯಕೋಟಿಯನ್ನು ನಮ್ಮ ಕನ್ನಡದ ಸಂಸ್ಕೃತಿ ತೋರಿಸ್ಬೇಕು ಅಂತೇಳಿ ಬ್ಯಾಂಗ್ಳೂರಿನಲ್ಲಿ ಏರ್ಪಾಡು ಮಾಡಿದರು. ಆಲ್ ಫಾರಿನ್ ಡೆಲಿಗೇಷನ್ ತುಂಬ ಆಯಿತು. ಮುಂಚೆ ಸಿನಾಫಿಸ್ ಎಲ್ಲ ಕೊಟ್ಟು ಶುರು ಮಾಡಿದ್ವಿ ಪುಣ್ಯಕೋಟಿ ಎಲ್ಲ ಆದಮೇಲೆ. ಕೇಂದ್ರಜೋಗಿ ಆದಮೇಲೆ ಒಬ್ಬ ಜರ್ಮನಿಯಿಂದ ಒಬ್ಬ ಡೆಲಿಗೇಟ್ ಬಂದಿದ್ದಾರೆ. ಆ ಜರ್ಮನ್ ಡೆಲಿಗೇಟ್ ಏನು ಹೇಳ್ದ ಅಂದರೆ, ಇದು ಏನು ಪೈಡ್ ಪೈಪರ್ ಆಫ್ ಹ್ಯಾಮ್ಲಿನ್ ಅಂತ ಏನು ಹೇಳ್ತೀರಿ ನೀವು, ಆ ಹ್ಯಾಮ್ಲಿನಿಂದ ಬಂದು ಅನ್ನ ಜರ್ಮನಿಯಲ್ಲಿ. ಅಲ್ಲಿ ಇವತ್ತು ಕೂಡ ಈ ಇಲಿಗಳು ಕತೆ ಇಷ್ಟ ಆಗೋದು, ಫ್ಯಾಂಟಸಿ ಅದು. ಇವತ್ತು ಜನ ಅದು ಹೇಗೆ ಆಚರಣೆ ಮಾಡ್ತಾರೆ ಅಂದರೆ, ಒಂದು ಆ ದಿವಸ ಬಂತು ಅಂದರೆ ಪೈಡ್ ಪೇಪರ್ ಬರ್ತಿದ್ದಾನೆ, ನಮ್ಮ ಮಕ್ಕಳನ್ನ ಇಲಿಗಳನ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ತಾನೆ ಅಂತ. ಅದನ್ನು ಅವತ್ತು ಕಂಪ್ಲೀಟ್ ಡಾರ್ಕ್ ಆಗ್ಬಿಡತ್ತಂತೆ. ಆ ರೀತಿ ಹೇಳಿದ್ದನ್ನು ಈ ಶೋ ಮಾಡಿದ್ದನ್ನು ಕಿಂಜೋಗಿದ್ದು ಕುವೆಂಪು ಅವ್ರಿಗೆ ತಿಳಿಸ್ದೆ, ಈ ಥರ ಆಯಿತು ಅಂತ ಹೇಳಿದೆ. ಅತಿ ಖುಷಿ ಆಗ್ಬಿಟ್ರು ಅವಳು. ಆಮೇಲೆ ಅವ್ರು ಹೇಳಿದ್ರು, ನಾ ಡೆಲಿಗೇಟು, ನಮ್ಮದು ಪೈಡ್ ಪೇಪರ್ ಹ್ಯಾಮಿಲಿನ ತುಂಬಾ ಫ್ಯಾಂಟಸಿ ಇದೆ, ಆದರೆ ನೀವು ಕನ್ನಡದಲ್ಲಿ ರೂಪಾಂತರ ಮಾಡಿದ್ದೀರಲ್ಲ, ಇದು ಅದಕ್ಕಿಂತ ಅದ್ಭುತವಾಗಿದೆ ಅಂತ ಹೇಳಿದ್ರು. ಇದನ್ನು ನಮ್ಮ ಕವಿಗಳಿಗೆ ತಿಳಿಸ್ಬಿಡಿ ನೀವು ಅಂತ ಆ ಜರ್ಮನ್ ಡೆಲಿಗೇಟ್ ಹೇಳಿದರು. ಹಾಗೇ ಕುವೆಂಪು ಅವರು ತಿಳಿಸಿದ್ವಿ ಅದನ್ನು. ಈ ಥರ ಹೇಳಿದ್ರು ಅವರು, ತಮಗೆ ತಿಳಿಸ್ಬೇಕು ಅಂತ ಹೇಳಿದರೆ ತಿಳಿಸ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಈ ಥರ ಅನೇಕ ರೋಚಕವಾದ ಸಂದರ್ಭಗಳು ಪ್ರಭಾತಿನ ಇತಿಹಾಸದಲ್ಲಿ ಬಂದಿದೆ ಕಾರ್ಯಕ್ರಮ ಮಾಡಬೇಕಾದ್ರಲ್ಲ. ಅದ್ಭುತವಾದಂಥ ಕಥಾನಕ ಇದು. ಇವರು ಎಷ್ಟೆಷ್ಟು ಮಾಡಿದ್ದಾರೆ ಅಂದರೆ ನಾವು ಗಂಟೆಗಟ್ಟಲೆ ಕೂತ್ಕೊಂಡು ಮಾತಾಡಬೇಕು. ಖಂಡಿತ ಮುಂದುವರಿಸೋಣ. ಇವತ್ತಿಲ್ಲಿಗೆ ನೀವು ಬಂದು ಈ ಪ್ರಭಾತನ ಪ್ರಭಾತ ಕಾಲ ಏನಿದೆ ಅದರ ಬಗ್ಗೆ ತುಂಬ ಅದ್ಭುತವಾಗಿ ಮಾತಾಡಿದ್ದೀರಾ ರಾಘವೇಂದ್ರ. ತುಂಬ ಧನ್ಯವಾದಗಳು ನಿಮಗೆ. ಮುಂದುವರಿಸೋಣ ಇದನ್ನು. ಖಂಡಿತ.